नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये विजानतां अवित्तस्य मध्वस्य जगती गुरोः पूर्वाचार्य महिष्ठानां इयं प्रणतिमालिका। ವಿದುರನ ಮಾತುಗಳನ್ನು ನೋಡ್ತಾ ಇದ್ದೇವೆ. ಇದರ ಹೆಸರು ಪ್ರಜಾಗರ ಪರ್ವ ಅಂತ. ಪ್ರಜಾಗರ ಪರ್ವ ಹೇಳಿದರೆ ಎಚ್ಚರದ ಸಂದರ್ಭ. ಪ್ರಜಾಗರ ಧೃತರಾಷ್ಟ್ರನಿಗೆ ರಾತ್ರಿ ನಿದ್ರೆ ಬರಲಿಲ್ಲ, ಟೆನ್ಷನ್ನಿಂದ ಉದ್ವೇಗದಿಂದ ರಾತ್ರಿ ನಿದ್ರೆ ಬರಲಿಲ್ಲ. ಆಗ ವಿದುರ ಬಂದು ಹೇಳಿದ್ದು, ವಿದುರನಿಗೂ ನಿದ್ರೆ ಇಲ್ಲ, ಉದ್ವೇಗ ಇರುವವನಿಗೂ ನಿದ್ರೆ ಇಲ್ಲ, ಇಬ್ಬರಿಗೂ ನಿದ್ರೆ ಇಲ್ಲ. ಹೀಗಾಗಿ ಪ್ರಜಾಗರ ಎಚ್ಚರದ ಪರ್ವ. ಅದರಲ್ಲಿ ಎರಡು ಭಾಗ ಇದೆ ಪ್ರಜಾಗರ ಪರ್ವದಲ್ಲಿ, ಒಂದು ವಿದುರ ನೀತಿ, ಇನ್ನೊಂದು ಸನತ್ಸು ಜಾತೀಯ ಅಂತ. ವಿದುರ ನೀತಿ ಅಂತ ಹೇಳಿದ್ರೆ ಲೌಕಿಕವಾದ ರೀತಿ ನೀತಿಗಳನ್ನು ಜಗತ್ತಿಗೆ ಪರಿಚಯಿಸುವಂಥದ್ದು. ಸನತ್ಸು ಜಾತೀಯ ಏನಿದೆ ಆಧ್ಯಾತ್ಮಿಕವಾಗಿ, ಲೌಕಿಕವಾದ ನೀತಿ ಅನ್ನೋದು ಆಧ್ಯಾತ್ಮಿಕವಾಗಿ ಯಾವ ರೀತಿ ಮೆಟ್ಟಲಾಗುತ್ತೆ, ಲೌಕಿಕ ನೀತಿಯನ್ನು ಬಿಟ್ಟು ಒಳಗಡೆಯ ಎತ್ತರ ಇಲ್ಲ, ಲೌಕಿಕವಾದ ನೀತಿಯ ಜೊತೆಗೆ ಒಳಗಡೆಯ ಎತ್ತರ ಹೇಗೆ ಏರಬೇಕು ಅನ್ನೋದಕ್ಕೆ ಸನತ್ಸು ಜಾತರು ಬಂದು ಉಪದೇಶ ಮಾಡ್ತಾರೆ. ಅದು ವಿದುರನಿಂದ ಅದು ಮುಂದೆ ಗೊತ್ತಾಗುತ್ತೆ. ಅದರಲ್ಲಿ ನಾವು ಅನೇಕ ಭಾಗಗಳನ್ನು ನೋಡಿದ್ದೇವೆ, ಈಗ ಮುಂದೆಯೂ ನೋಡ್ತಾ ಇದ್ದೇವೆ. ನಿತ್ಯೋ ಧರ್ಮ ಸುಖ ದುಃಖೇಶ ನಿತ್ಯೇ ಜೀವೋ ನಿತ್ಯೋ ಧಾತುರಸ್ಯತ್ವ ನಿತ್ಯಃ ತ್ಯಕ್ತ್ವಾ ನಿತ್ಯಂ ಪ್ರತಿ ತಿಷ್ಠಸ್ವ ನಿತ್ಯೇ ಸಂತುಷ್ಯ ಸಂತೋಷ ಪರಾಹಿ ಸಂತಃ. ನಿತ್ಯವಾದದ್ದು ಧರ್ಮ, ಸುಖ ದುಃಖಗಳು ಅನಿತ್ಯ. ನೀವು ಧರ್ಮಿಷ್ಠರಾಗಿದ್ದರೂ ಸುಖ ಬರುತ್ತೆ, ಧರ್ಮಿಷ್ಠರಾದರೂ ದುಃಖ ಬರುತ್ತೆ, ಅಧರ್ಮಿಷ್ಠರಾದರೂ ಸುಖ ಇರುತ್ತೆ, ಅಧರ್ಮಿಷ್ಠರಾದರೂ ದುಃಖ ಬಂದೇ ಬರುತ್ತೆ. ದುಃಖಕ್ಕಾಗಲಿ ಸುಖಕ್ಕಾಗಲಿ ಲೌಕಿಕವಾದ ಸುಖ ದುಃಖಗಳಿಗೆ ಧರ್ಮ ಅಂತನ್ನೋದು ಕಾರಣ ಅಲ್ಲ, ಧರ್ಮ ಅನ್ನೋದು ಒಳಗಡೆಯ ಬೆಳವಣಿಗೆಗೆ ಕಾರಣ. ನೀವು ದುಃಖದಲ್ಲಿಯೂ ಧರ್ಮಿಷ್ಠರಾಗಿರಬೇಕು, ಸುಖದಲ್ಲಿಯೂ ಧರ್ಮಿಷ್ಠರಾಗಿ ಇರಬೇಕು. ಅದರಿಂದ ನಿತ್ಯವಾದದ್ದು ಧರ್ಮ, ಆದ್ದರಿಂದ ಅನಿತ್ಯವಾದ ಸುಖ ದುಃಖಗಳನ್ನು ಧರ್ಮಕ್ಕನುಗುಣವಾಗಿಯೇ ಬಳಸಬೇಕು. ಇನ್ನು ಜೀವೋ ನಿತ್ಯೋ ಧಾತುರಿಸ್ಯತ್ವ ನಿತ್ಯ, ಜೀವ ಅನ್ನೋನು ನಿತ್ಯ, ಅಸ್ಯ ಧಾತು ಈ ಸಪ್ತಧಾತು ಶರೀರ ಅಂತ ಹೇಳ್ತಾರೆ, ಅಥವಾ ತ್ರಿಧಾತು. ತ್ರಿಧಾತು ಅಂತ ಹೇಳಿದ್ರೆ ವಾತ ಪಿತ್ತ ಕಫ ಹೀಗೂ ಹೇಳ್ತಾರೆ. ಸಪ್ತಧಾತು ಮಾಂಸ ರಕ್ತ ಮೇಧಸ್ಸು ರುಧಿರ ಮಜ್ಜ ಸ್ನಾಯು ಅಸ್ಥಿ ಈ ಏಳು, ಇವುಗಳನ್ನು ಒಳಗೊಂಡ ದೇಹ ಏನಿದೆ ಅದು ಅನಿತ್ಯ, ಆದರೆ ಜೀವ ನಿತ್ಯ. ಹೀಗಾಗಿ ಈ ಸಾವಿನೊಂದಿಗೆ ಜೀವನ ಮುಗಿದು ಹೋಗಲ್ಲ, ಜೀವನ ಇನ್ನು ಮುಂದೆ ಇರುತ್ತೆ. ಜೀವನಿತ್ಯ ತ್ಯಕ್ತ್ವಾ ನಿತ್ಯಂ ಪ್ರತಿತಿಷ್ಠಸ್ವ ನಿತ್ಯೇ. ಅದರಿಂದ ಧೃತರಾಷ್ಟ್ರ ಅನಿತ್ಯವನ್ನು ತೊರೆ, ನಿತ್ಯದಲ್ಲಿ ನೆಲೆಗೊಳ್ಳು, ಸಂತುಷ್ಯ ಸಂತೋಷ ಪರಾಹಿ ಸಂತಃ. ಈ ದೇಹದಲ್ಲಿ ಬಂದಿರುವ ಸುಖ ದುಃಖಗಳನ್ನು ತೃಪ್ತಿಯಿಂದ ಸ್ವೀಕರಿಸ್ತಾರೆ ಸಜ್ಜನರು. ಮಹಾಬಲಾನ್ ಪಶ್ಯ ಮಹಾನುಭಾವಾನ್ ಪ್ರಶಾಸ್ಯ ಭೂಮಿಂ ಧನಧಾನ್ಯ ಪೂರ್ಣಾಂ ಸಜ್ಜಾನ್ ಹಿತ್ವಾ ವಿಪುಲಾಂಶ್ಚ ಭೋಗಾನ್ ಗತಾನ್ ನರೇಂದ್ರಾನ್ ವಶಮಂತಕಸ್ಯ. ಇತಿಹಾಸವನ್ನು ನೋಡಿ ಪಾಠ ಕಲಿಯಬೇಕು. ಇತಿಹಾಸ ಅಂತ ಹೇಳಿದರೆ ಇಸವಿಯ ಡೇಟಿನ ಒಂದು ಗುಪ್ಪೆ ಅಲ್ಲ. ಅಕಾರ್ಡಿಂಗ್ ಟು ವೆಸ್ಟರ್ನ್ ಥಾಟ್ ಇತಿಹಾಸ ಅಂತಂದರೆ ಏನು, ಹಿಸ್ಟ್ರಿ ಅಂತ ಹೇಳಿದ್ರೆ ಅವರು ಹೇಳ್ತಾರೆ ಕಲೆಕ್ಷನ್ ಆಫ್ ಇಯರ್ಸ್ ಅಂಡ್ ಡೇಟ್ಸ್ ಅಂತ ಅಷ್ಟೇ, ಅವ್ರಿಗಿರೋದು ಅದೇ ಪ್ರಜ್ಞೆ. ಆದರೆ ನಾವು ಹಾಗಲ್ಲ, ಇತಿಹಾಸ ಅನ್ನೋದು ಪಾಠ ಕಲಿಯೋ ಹಾಗಿರಬೇಕು. ಪಾಠ ಕಲಿಯಬಾರದ ಇತಿಹಾಸವನ್ನು ತಗೊಂಡೇನು ಮಾಡಬೇಕಾಗಿಲ್ಲ. ಇತಿಹಾಸದಿಂದ ನೀನು ಪಾಠ ಕಲಿಯಬೇಕು. ಮಹಾಬಲಿಷ್ಠರು ಮಹಾ ಅನುಭಾವ, ಅನುಭಾವ ಹೇಳಿದ್ರೆ ಗುಂಗು ಅಲ್ಲ, ಮಹಾನುಭಾವ ಹೇಳಿದ್ರೆ ಮಹಿಮೆ, ಅನುಭಾವ ಅಂದರೆ ಮಹಿಮೆ. ಮಹಾನುಭಾವಾನ್ ಮಹಾಮಹಿಮೆಗಳಿರುವ
ಧನದಿಂದಲೂ ಧಾನ್ಯದಿಂದಲೂ ತುಂಬಿರುವ ಭೂಮಿಯನ್ನು ಆಳಿ ಎಲ್ಲ ಭೋಗಗಳಿದ್ದಾಗೆಯೂ ಕೂಡ ಸತ್ತು ಹೋದವರನ್ನು ನೆನಪಿಸಿಕೋ. ಅದರಿಂದ ಭೂಮಿ ಆಳೋದು ಅನಂತ ಏನಲ್ಲ. ಈ ಭೂಮಿಯ ಭೋಗ ನಿನ್ನ ಮಗನಿಗೆ ಬಂದರೆ ಅವನೇನು ಸಾಯದೆ ಏನು ಕೂತ್ಕೊಳ್ಳೋ ಅಲ್ಲ, ಸತ್ತ ಮೇಲೆ ಅಧರ್ಮಕ್ಕೆ ತಕ್ಕ ಫಲವನ್ನು ಅನುಭವಿಸಲೇಬೇಕಾಗತ್ತೆ. ಅದರಿಂದ ಎಚ್ಚರದಿಂದ ಇರು. ಮೃತಂ ಪುತ್ರಂ ದುಃಖಪುಷ್ಟಂ ಮನುಷ್ಯ ಉತ್ಕ್ಷಿಪ್ಯರಾಜನ್ ಸ್ವಗೃಹಾನ್ ನಿರ್ಹರಂತಿ ತಮ್ ಮುಕ್ತಕೇಶ ಕರುಣ ಮೃದಂತ ಶ್ಚಿತಾ ಮಧ್ಯೆ ಕಾಷ್ಠಮಿವ ಕ್ಷಿಪಂತಿ. ದುಃಖದಿಂದ ಬೆಳೆಸಿ ಅವನ್ನ ಉದ್ಧಾರ ಮಾಡಿ ಒಬ್ಬ ಮನುಷ್ಯನನ್ನ ಮಗನನ್ನ ಸತ್ತು ಹೋದರೆ ಗೃಹಾನ್ ನಿರ್ಹರಂತಿ ಮನೆಯಿಂದ ಹೊರಗಡೆ ಹಾಕ್ತಾರೆ. ಕರುಣಂ ಮೃದಂತಹ ಕರುಣಾಜನಕವಾಗಿ ಅಳತಾ ಕಟ್ಟಿಗೆಯ ನಡುವೆ ಕಟ್ಟಿಗೆಯಂತೆ ಇಡ್ತಾರೆ. ಚಿತಾಮಿವ ಚಿತಾಮಧ್ಯೆ ಕಾಷ್ಠಮಿವ ಕ್ಷಿಪಂತಿ. ಅದರಿಂದ ಮಗ ಸತ್ತು ಹೋದರೆ ಸತ್ತು ಹೋಗೋದಂತ ಉಂಟೆ ಅಲ್ವ, ಎದುರುಗಡೆಯೇ ಸಾಯ್ತಾನೆ. ಇದನ್ನ ಹೇಳೋದು, ಇದನ್ನು ಮಗ ಸತ್ತರೆ ನಾಳೆ ಏನು ಮಾಡ್ತಿ ನೀನು? ಮಗ ಅನ್ನುವ ಪ್ರೀತಿಯಿಂದ ಹೆಣವನ್ನು ಮನೆಯಲ್ಲಿಟ್ಕೊಂಡಂತೂ ಕೂಡ್ಲಿಕ್ಕಾಗಲ್ಲ. ಅಂದ ಮೇಲೆ ಅವನು ಹೆಣವಾಗದಂತೆ ಹೊರಗಡೆ ಹಾಕೋದು ಒಳ್ಳೆಯದು, ಅವನು ಮಾತನ್ನು ಕೇಳದೆ ಇರೋದು ಒಳ್ಳೆಯದು, ಅವನು ಮಾತನ್ನು ಈಗ ಕೇಳಿ ಆಮೇಲೆ ಹೆಣ ಇಟ್ಕೊಳ್ಳದೆ ಸುಡೋದು ಒಳ್ಳೆಯದು, ಯೋಚನೆ ಮಾಡು. ಅನ್ಯೋಧನಂ ಪ್ರೇತಗತಸ್ಯ ಭುಂಕ್ತೆ ವಯಾಂಸಿ ಕಶ್ಚಾಗ್ನಿಶ್ಚ ಶರೀರ ಧಾತೂನ್ ದ್ವಾಭ್ಯಾಮಯಂ ಸಹ ಗಚ್ಚತ್ಯಮುತ್ರ ಪುಣ್ಯೇನ ಪಾಪೇನ ಚ ವೇಷ್ಟ್ಯಮಾನಃ. ಸತ್ತು ಹೋದ ಮೇಲೆ ಅವನ ಹಣವನ್ನು ಬೇರೆಯವರು ಭೋಗಿಸುತ್ತಾರೆ, ಉಳಿದದ್ದನ್ನು ಪಕ್ಷಿಗಳು ತಿನ್ನುತ್ತವೆ, ಅಗ್ನಿ ತಿನ್ನುತ್ತೆ. ಎರಡೇ ಅವನ ಜೊತೆಗೆ ಇರುವಂಥದ್ದು, ಪುಣ್ಯೇನ ಪಾಪೇನ ಚ ವೇಷ್ಟ್ಯಮಾನಃ. ಪುಣ್ಯ ಹಾಗೂ ಪಾಪ ಉತ್ಸೃಜ್ಯ ವಿನಿವರ್ತಂತೆ ಜ್ಞಾತಯ ಸಹೃದ ಸುತಾ ಅಪುಷ್ಪಾನ್ ಅಫಲಾನ್ ವೃಕ್ಷಾನ್ ಯಥಾ ತಾತ ಪತತ್ರಿಣ. ಹೆಣವನ್ನು ಮಸಣದ ಮಧ್ಯೆ ಇಟ್ಟು ಬಂಧುಗಳು ಎಲ್ಲರೂ ವಾಪಸ್ ಬರ್ತಾರೆ. ಹಣ್ಣು ಇಲ್ಲದ ಹೂವು ಇಲ್ಲದ ಮರಗಳನ್ನು ಬಿಟ್ಟು ಹಕ್ಕಿ ಬರುವ ಹಾಗೆ. ಅಗ್ನೌ ಪ್ರಾಸ್ತಂತು ಪುರುಷಂ ಕರ್ಮಾನ್ವೇತಿ ಸ್ವಯಂ ಕೃತಂ ತಸ್ಮಾತ್ತು ಸುಮುಖೋ ಯತ್ನಾತ್ ಧರ್ಮಂ ಸಂಚುನಯಾ ಕ್ಷಣೈಹಿ. ಅದರಿಂದ ಅಗ್ನಿಯಲ್ಲಿ ಹಾಕಿದ ಮೇಲೆ ಆ ಪುರುಷನನ್ನು ಅವನ ಕರ್ಮ ಅನುತರಿಸುತ್ತೆ, ಯಾವ ಇನ್ಫ್ಲೂಯೆನ್ಸು ಅನುತರಿಸುವುದಿಲ್ಲ. ಆದರೂ ಕೆಲವರು ಇನ್ಫ್ಲೂಯೆನ್ಸ್ ಮಾಡ್ತಾರೆ ಗೊತ್ತಾ ನಿಮಗೆ, ಹೆಣದ ಮೇಲೆ ಇವನನ್ನು ಕೈಲಾಸಕ್ಕೆ ಒಯ್ಯಿ ಅಂತ ಚೀಟಿ ಬರೆದಿಟ್ಟು ಇಡ್ತಾರಲ್ಲಿ. ನಿಜವಾಗಿಯೂ ಉಂಟು ಅದು. ಯಾಕೆ ಬಂದದ್ದು ಅಂತ ಹೇಳುತ್ತೇನೆ. ಸುಮಾರು 10ನೇ ಶತಮಾನದಲ್ಲಿ ಚರ್ಚು ಅವರಿಗೆ ಪಾದ್ರಿಗಳ ಕೈನಲ್ಲಿ ಆ ರೀತಿ ಬರೆಸಬೇಕಿತ್ತು. ಸಾಯೋದಕ್ಕಿಂತ ಮೊದಲು ಕನ್ಫೆಷನ್ ಮಾಡಿಕೊಂಡವನನ್ನು ಅವನು ಸತ್ತ ಮೇಲೆ ಅವನ ಹಣೆ ಮೇಲೆ ಒಂದು ಚೀಟಿ ಬರೆದಿಟ್ಟು ಶವದ ಪೆಟ್ಟಿಗೆಯಲ್ಲಿ ಹೂಳೋದು. ನಿಜವಾಗಿ ಉಪನಿಷತ್ತು ಅದನ್ನು ಸೂಕ್ಷ್ಮವಾಗಿ ಉಲ್ಲೇಖಿಸುತ್ತೆ. ಮೊದಲು ಮಮ್ಮೀಸ್ ಈಜಿಪ್ಟಿನಲ್ಲಿ ದೇಹವೇ ಆತ್ಮ ಅಂತ ಭ್ರಮಿಸಿ ಆ ರಾಜರ ಹೆಣವನ್ನು ಅವರು ಪ್ರೀತಿಸಿದವರೆಲ್ಲರದರ ಜೊತೆಗೆ ಮಣ್ಣು ಮಾಡಿಬಿಡ್ತಾ ಇದ್ರು, ಮಮ್ಮಿಫೈ ಮಾಡ್ತಾ ಇದ್ರು. ಮಮ್ಮಿ ಅಂತಂದರೆ ಹೆಣದ ಪೆಟ್ಟಿಗೆ. ಆ ಹೆಣದ ಪೆಟ್ಟಿಗೆ ಮಾಡಿ ಅದರ ಮಧ್ಯದಲ್ಲಿ ಮುಚ್ಚಿಟ್ಟು ಆಭರಣಾದಿಗಳನ್ನೆಲ್ಲ ಹಾಕೋದು, ಆಮೇಲೆ ಆ ಕಳ್ಳರು ಆ ಸುರಂಗಕ್ಕೆ ಕನ್ನ ಹಾಕೋದು. ದೊಡ್ಡ ಕಥೆ ಅದು. ನಮ್ಮಲ್ಲಿ ಹಾಗಿಲ್ಲ. ದೇಹವನ್ನೇ ಜೀವ ಅಂತ ಹೇಳಿ ಹಾಗೆ ಭ್ರಮಿಸಬಾರದು ಅಂತ ಹೇಳಿ ಉಪನಿಷತ್ತು ಬೈಯುತ್ತೆ ಅಂಥವ್ರನ್ನ. ದೇಹವೇ ಜೀವ ಅಂತ ಅಂದುಕೊಂಡವರು ಮಾತ್ರ ರಿಪ್ ಅಂತ ಹಾಕೋದು, ರೆಸ್ಟ್ ಇನ್ ಪೀಸ್. ಪುನರುತ್ಥಾನದ ದಿನ ಬರುವ ತನಕ ನೀನು ಶಾಂತವಾಗಿರು, ಪುನರುತ್ಥಾನ ಬಂದಮೇಲೆ ದೇವರ ಜೊತೆ ಹೊರಟು ಹೋಗು ಅಂತ. ಅವರಿಗೆ ದೇಹವೇ ಜೀವ ಅನ್ನುವ ಭ್ರಮೆ, ಆದ್ದರಿಂದ ಹೀಗಾಗಿ ಅವರು ಚೀಟಿ ಬರೆದು ಹಾಕೋದು. ಪಾದ್ರಿಗಳು ಆಮೇಲೆ ನಮ್ಮ ಇಲ್ಲಿಕ್ಕೆ ಹೆಸರು ಹೇಳೋ ಹಾಗಿಲ್ಲ, ಅವರೆಲ್ಲ ಚೀಟಿ ಬರೆದು ಹಾಕೋದು. ಇವನನ್ನು ಏನೋ ಸ್ವರ್ಗಕ್ಕೆ ಒಯ್ಯುವುದು, ಕೈಲಾಸಕ್ಕೆ ಕರೆದುಕೊಳ್ಳುವುದು,
ದೊಡ್ಡ ಇನ್ಫ್ಲೂಯೆನ್ಸ್ ಬರೋದು ಹಾಕೋದು, ಇಂಥ ಹುಚ್ಚುಗಳು ಆಯಿತಾ. ಅದರಿಂದಾಗಿ ಇದೆಲ್ಲ ಯಾಕೆ ಅಂತಂದರೆ ದೇಹ ಮತ್ತು ಆತ್ಮ ಒಂದೇ ಅನ್ನುವ ಭ್ರಮೆಯಿಂದ. ಹಾಗಾದರೆ ವೀರಶೈವರು ಮಾಡ್ತಾರಲ್ಲ, ಹೌದು, ಅವರಿಗೆ ಅವರು ವೇದವನ್ನು ಬಹಿಷ್ಕರಿಸಿದವರು, ಅಗ್ನಿಯನ್ನು ಬಿಟ್ಟರು. ಅಗ್ನಿಯನ್ನು ಬಿಟ್ಟಾಗ ಯಾವುದರಿಂದ ಸುಡೋದು? ಸುಡೋದು ವೈದಿಕ ಅಗ್ನಿಯಿಂದಲೇ. ನಾವು ವೇದವನ್ನು ಒಪ್ಪಿದವರು ಅಂತ ಹೇಳಲಿಕ್ಕೆ ಆ ದಕ್ಷಿಣಾಗ್ನಿಯನ್ನು ಇಟ್ಟುಕೊಂಡು ಹೋಗೋದು ಪುರುಷ ತನ್ನ ತಂದೆಯ ಚಿತೆಯ ಮುಂದೆ, ಅಥವಾ ಯಾರಿರ್ತಾರೆ ಅವರ ಚಿತೆಯ ಮುಂದೆ ವೈದಿಕಾಗ್ನಿಯನ್ನು ಹಿಡಿದುಕೊಂಡು ಹೋಗ್ತಾನವನು ಸ್ಮಶಾನಕ್ಕೆ. ಇಲ್ಲಿ ವೈದಿಕಾಗ್ನಿ ಅನ್ನೋದು ಇಲ್ಲ, ಅವರು ವೇದವನ್ನು ಒಪ್ಪಲಿಲ್ಲ, ಹೀಗಾಗಿ ಅಗ್ನಿಯನ್ನು ಒಪ್ಪಬಾರದು, ಹೀಗಾಗಿ ಹೋಗ್ಲಿಕ್ಕೆ ಶುರು ಮಾಡೋದು. ಅಗ್ನಿಯನ್ನು ಒಪ್ಪಲ್ಲ ಅವರು, ಹೀಗಾಗಿ ಎಲ್ಲರನ್ನೂ ಹುಳೋದೆ. ಅದಕ್ಕೆ ಹೇಳ್ತಾರೆ, ನೀವು ಅಗ್ನಿಯಲ್ಲಿ ಹಾಕಿದಾಗ ಅಥವಾ ಭೂಮಿಯಲ್ಲಿ ಹೂತಾಗ, ಭೂಮಿಯಲ್ಲಿ ಹುಳೋದನ್ನು ಒಪ್ಪೋದೇ ಇಲ್ಲ, ಅಗ್ನಿಯಲ್ಲಿ ಹಾಕಿದಾಗ ನಿಮ್ಮ ಸುಖ ದುಃಖಗಳು, ಅದಕ್ಕೆ ಕಾರಣವಾದ ಧರ್ಮಾಧರ್ಮಾದಿಗಳು ಮಾತ್ರ ಅದನ್ನು ಕೊಂಡೊಯ್ಯುತ್ತೆ, ನಿಮ್ಮನ್ನು ನಿಮ್ಮ ಜೊತೆಗಿರುತ್ತೆ. ಅದರಿಂದ ಪ್ರಯತ್ನದಿಂದ ಧರ್ಮವನ್ನು ಮಾಡು. ಅಸ್ಮಾಲ್ಲೋಕ ದುರ್ಧ್ವಮ ಮುಶ್ಚಚಾದೋ ಮಹತ್ತಮಸ್ತಿಷ್ಠತಿ ಶಂಧಕಾರಂ ತದ್ವೈ ಮಹಾಮೋಹನಮಿಂದ್ರಿಯಾಣಾಂ ಬುದ್ಧಸ್ವ ಮಾತ್ವಾಂ ಪ್ರಲಭೇತ ರಾಜನ್. ಸತ್ತ ಮೇಲೆ ಏನಾದರೂ ನೋಡ್ಕೊಳ್ಳೋಣ ಅಂತ ಉಡಾಫೆ ಬೇಡ. ಕೆಟ್ಟ ಕೆಲಸಕ್ಕೆ ತಕ್ಕ ಹಾಗೆ ದಟ್ಟವಾದ ಕತ್ತಲು ಸುತ್ತಲೂ ಆವರಿಸಿಕೊಳ್ಳುತ್ತೆ. ಇದಂ ವಚ ಶಕ್ಷಸಿ ಚೇದ್ ಯಥಾವನ್ ನಿಶಮ್ಯ ತರ್ವಂ ಪ್ರತಿಪತ್ತುಮೇವ ಯಶಪ್ಪರಂ ಪ್ರಾಪ್ಸಿ ಜೀವಲೋಕೆ ಭಯಂ ನಚಾಮುತ್ರ ನಚೇಹ ತೇಸ್ತಿ. ಈ ಮಾತನ್ನು ಕೇಳಿದರೆ ನಿನಗೆ ಎರಡೂ ಕೂಡ ಸಿದ್ಧಿಸುತ್ತೆ. ಅಲ್ಲಿಯ ಎತ್ತರ, ಇಲ್ಲಿಯ ಕೀರ್ತಿ, ಅಲ್ಲಿ ಸುಖ, ಇಲ್ಲಿ ಕೀರ್ತಿ, ಎರಡೂ ಸಿಗಬೇಕಾದರೆ ನಾನು ಹೇಳಿದ ಮಾತನ್ನು ಕೇಳು. ಪಾಂಡವರಿಗೆ ರಾಜ್ಯವನ್ನು ನೀಡು. ಪಾಂಡವರು ವೇದವನ್ನು ಬಲ್ಲವರು, ವೇದವನ್ನು ತಿಳಿದವರಿಗೆ ನಿರಂಕುಶ ಭೋಗ, ಅವರು ಏನು ಬೇಕಾದರೂ ಮಾಡಬಹುದು. ನಮ್ಮ ಒಬ್ಬ ವೇದವನ್ನು ಕಂಡವ ನಮ್ಮ ಸಂಪತ್ತನ್ನು ಯಾರನ್ನೂ ಕೇಳದೇನೆ ಅವನು ಭೋಗಿಸಬಹುದು. ಇನ್ನು ಪಾಂಡವರು ವೇದವನ್ನು ಬಲ್ಲವರಲ್ಲಿ ಅಗ್ರಗಣ್ಯರು. ಪಾಂಡವಾನಾಂಚ ಮುಕ್ತಾನಾಂ ಅಂತರಂ ಕಿಂಚಿದೇವಹಿ ಅಂತ. ಪಾಂಡವರಿಗೂ ಮುಕ್ತರಿಗೂ ಸ್ವಲ್ಪವೇ ವ್ಯತ್ಯಾಸ, ಅವರಿಗೆ ಲಿಂಗಭಂಗ ಆಗಿದೆ, ಮುಕ್ತರಿಗೆ ಪಾಂಡವರಿಗೆ ಆಗಿಲ್ಲ, ಅಷ್ಟೇ ವ್ಯತ್ಯಾಸ. ಆ ಎತ್ತರದ ಪಾಂಡವರಿಗೆ ರಾಜ್ಯವನ್ನಿತ್ತರೆ ಇಲ್ಲಿಯೂ ಅಲ್ಲಿಯೂ ದೇವರ ರಕ್ಷೆ ನಿನಗೆ ಸಿಗ್ತದೆ. ಆತ್ಮಾನದಿ ಭಾರತ ಪುಣ್ಯತೀರ್ಥ ಸತ್ಯೋದಕ ಧೃತಿಕೂಲ ದಯೋರ್ಮಿಹಿ ತಸ್ಯಾಂ ಸ್ನಾತಃ ಪೂಯತೆ ಪುಣ್ಯಕರ್ಮ ಪುಣ್ಯೋ ಹ್ಯಾತ್ಮ ನಿತ್ಯಮಚ್ಛೋಂಭಯೇವ. ಈ ಜೀವ ಸ್ವರೂಪ ಅನ್ನೋದು ನದಿ ಇದ್ದ ಹಾಗೆ, ಪುಣ್ಯ ಅನ್ನೋದು ತೀರ್ಥಕ್ಷೇತ್ರ ಒಳಗಡೆ ಇದ್ದ ಹಾಗೆ, ಈ ತೀರ್ಥಕ್ಷೇತ್ರದಲ್ಲಿ ಹರಿಯುವ ನೀರು ಯಥಾರ್ಥವಾಗಿರಬೇಕು, ಯಥಾರ್ಥ ಜ್ಞಾನವೇ ನೀರು. ಆತ್ಮ ಅನ್ನುವ ನದಿಯಲ್ಲಿ, ಪುಣ್ಯ ಅನ್ನುವ ಸ್ನಾನಘಟ್ಟದಲ್ಲಿ, ಸತ್ಯ ಅನ್ನುವ ನೀರು, ಹೊರಗಡೆಯ ಕಷ್ಟಗಳನ್ನು ಸಹಿಸುತ್ತೇನೆ ಅಂತನ್ನುವ ತೀರ, ದಯೆ ಎನ್ನುವ ಅಲೆ, ಅವುಗಳಲ್ಲಿ ಸ್ನಾನ ಮಾಡಬೇಕು. ಅಂದರೆ ತನ್ನ ಒಳಗಡೆ ತಾನು ಮುಳುಗಬೇಕು. ಹೀಗೆ ಜೀವಸ್ವರೂಪ ಅನ್ನೋದು ನಿತ್ಯಂ ಅಚ್ಛಃ ಅಂಭಯೇವ, ತಿಳಿಯಾದ ನೀರಿನ ಹಾಗೆ. ಆ ತಿಳಿಯಾದ ನೀರಿಗೆ ಮನಸ್ಸಿನ ಭ್ರಮೆಗಳೆಲ್ಲ ಆವರಿಸಿ ಕೊಳೆಯಾಗಿದೆ, ಅದನ್ನು ವೇದಾಂತದ ಮೂಲಕ ಪರಿಹಾರ ಮಾಡಿಕೊಳ್ಳಬೇಕು. ಕಾಮಕ್ರೋಧ ಗ್ರಹವತೀಂ ಪಂಚೇಂದ್ರಿಯ ಜಲಾಂ ನದೀಂ ನಾವಂ ಧೃತಿಮಯೀಂ ಕೃತ್ವ ಜನ್ಮ ದುರ್ಗಾಣಿ ಸಂತರ. ಈ ನದಿಯಲ್ಲಿ ಕಾಮ ಮತ್ತು ಕ್ರೋಧ ಅಂತನ್ನುವ ಮೊಸಳೆ ಇದೆ. ಇಲ್ಲಿ ಧೃತಿ ಅನ್ನುವ ನಾವ, ಧೈರ್ಯ ತಾಳ್ಮೆ ಅಂತನ್ನುವ ದೋಣಿಯನ್ನು ಏರಿ ಜನ್ಮ ದುರ್ಗಾಣಿ ಹುಟ್ಟು ಅನ್ನುವ ಕಠಿಣವಾದ ತಿರುವುಗಳನ್ನು ದಾಟು. ಪ್ರಜ್ಞಾವೃದ್ಧಂ ಧರ್ಮವೃದ್ಧಂ ಸ್ವಬಂಧುಂ ವಿದ್ಯಾವೃದ್ಧಂ ವಯಸ ಚಾಪಿ ವೃದ್ಧಂ ಕಾರ್ಯಾಕಾರ್ಯೇ ಪೂಜಯಿತ್ವ ಪ್ರಸಾದ್ಯ ಯಸ್ಸಂ ಪೃಚ್ಛೇ ನ ಸಮುಚ್ಛೇತ್ ಕದಾಚಿತ್. ಜ್ಞಾನದಿಂದ ಬೆಳೆದವನನ್ನು, ಪುಣ್ಯದಿಂದ ಬೆಳೆದ ತನ್ನ ಬಂಧುವನ್ನು, ವಿದ್ಯಾವೃದ್ಧನಾದವನನ್ನು, ವಯೋವೃದ್ಧನಾದವನನ್ನು,
ಪೂಜಿಸಿ ಅಂದರೆ ಹತ್ತಿರ ಸರಿದು ಯಾವುದು ಮಾಡಬೇಕು ಯಾವುದು ಮಾಡಬಾರದು ಅಂತ ಚಿಂತಿಸಿ ಒಳ್ಳೆಯ ಅರಿವನ್ನು ಪಡೆಯುವವ ನಮುಹ್ಯೇತ್ ಕದಾಚಿತ್ ಮೋಹಕ್ಕೆ ಒಳಗಾಗುವುದಿಲ್ಲ. ಪ್ರಜ್ಞೆ ಬೆಳೆದು ಕೂಡಲೇ ಧರ್ಮ ಬೆಳಿಬೇಕು ಅಂತ ಇಲ್ಲ, ಪ್ರಜ್ಞೆ ಮತ್ತು ಧರ್ಮ ಎರಡೂ ಕೂಡ ಬೆಳಿಬೇಕು. ಪ್ರಜ್ಞೆ ಮತ್ತು ಧರ್ಮ ಬೆಳೆದ ಮೇಲೆ ವಿದ್ಯಾವೃದ್ಧ ವಿದ್ಯೆಯಿಂದ ಬೆಳೆದಿರಬೇಕು. ವಯಸ್ಸಿನಿಂದಲೂ ಬೆಳೆದಿರಬೇಕು, ಯಾಕೆಂದರೆ ಅನುಭವ ಇರಬೇಕಲ್ಲ. ಕೇವಲ ವಯಸ್ಸಿನಿಂದ ಬೆಳೆದರೆ ಉಪಯೋಗ ಇಲ್ಲ, ಯಾಕೆಂದರೆ ಎಲ್ಲವನ್ನು ಅನುಭವಿಸಲಿಕ್ಕಾಗಲ್ಲ. ವಿದ್ಯೆಯಿಂದ ಬೆಳೆದಿರಬೇಕು. ಹೀಗೆ ಎಲ್ಲ ತರಹದ ಬೆಳವಣಿಗೆ ಇದ್ದರೆ ಅವನನ್ನು ಏನು ಮಾಡಬೇಕು ಏನು ಮಾಡಬಾರದು ಅಂತ ಕೇಳಬೇಕು. ಧೃತ್ಯ ಶಿಷ್ಣೋದರಂ ರಕ್ಷೇತ್ ಪಾಣಿಪಾದಂಚ ಚಕ್ಷುಷ ಚಕ್ಷುಶ್ರೋತ್ರೇ ಚ ಮನಸ ಮನೋವಾಚಂಚ ಕರ್ಮಣ. ಧರ್ಮದಲ್ಲಿನ ನಿಷ್ಠೆಯಿಂದ ಹೊಟ್ಟೆಯನ್ನು ಕಾಮವನ್ನು ರಕ್ಷಿಸಬೇಕು. ಧೃತ್ಯ ಶಿಷ್ಣೋದರಂ ರಕ್ಷೇತ್, ಕಾಮಕ್ಕೆ ಅವಕಾಶ ಸಿಗತ್ತೆ ಅಂತ ಹೇಳಿ ತೀರಿಸಿಕೊಳ್ಳಿಕ್ಕೆ ಹೋಗೋದಲ್ಲ, ಅದು ಧರ್ಮವಾ ಇಲ್ವಾ ಅಂತ ನೋಡಬೇಕು. ಹೊಟ್ಟೆಗೆ ಅವಕಾಶ ಸಿಕ್ಕಿತು ಅಂತ ತಿನ್ಲಿಕ್ಕೆ ಹೋಗೋದಲ್ಲ, ನನ್ನ ಗಳಿಕೆ ಇದು ಧರ್ಮವಾ ಅಲ್ವಾ ಅಂತ ನೋಡಬೇಕು. ಧೃತ್ಯ ಶಿಷ್ಣೋದರಂ ರಕ್ಷೇತ್ ಪಾಣಿಪಾದಂಚ ಚಕ್ಷುಷ, ಕೈ ಕಾಲುಗಳನ್ನು ಕಣ್ಣಿನಿಂದ ರಕ್ಷಿಸಿಕೊಳ್ಳಬೇಕು, ಎಲ್ಲೆಲ್ಲೋ ಕೈ ಇಡಬಾರದಲ್ವಾ. ಚಕ್ಷುಶ್ರೋತ್ರೇತ ಮನಸ, ಕಣ್ಣನ್ನು ಕಿವಿಯನ್ನು ಮನಸ್ಸಿನಿಂದ ರಕ್ಷಿಸಬೇಕು, ಕೇಳಿದ್ದೆಲ್ಲ ನಂಬಬಾರದು ಕಂಡದ್ದೆಲ್ಲ ಒಪ್ಪಬಾರದು, ವಿವೇಚನೆ ಮಾಡಬೇಕು. ಮನೋವಾಚಂಚ ಕರ್ಮಣ, ತನ್ನ ಒಳ್ಳೆಯ ಕರ್ಮದಿಂದ ಮನಸ್ಸನ್ನು ಮಾತನ್ನು ರಕ್ಷಿಸಬೇಕು. ನಿತ್ಯೋದಕಿ ನಿತ್ಯ ಯಜ್ಞೋಪವೀತಿ ನಿತ್ಯ ಸ್ವಾಧ್ಯಾಯಿ ಪತಿತಾನ್ನವರ್ಜಿ ಸತ್ಯಂ ಬ್ರುವನ್ ಗುರವೇ ಕರ್ಮ ಕುರುವನ್ ನ ಬ್ರಾಹ್ಮಣಶ್ಚವತೆ ಬ್ರಹ್ಮಲೋಕಾತ್. ನಿತ್ಯವೂ ಸ್ನಾನ ಮಾಡ್ತಾ ಯಜ್ಞೋಪವೀತವನ್ನು ನಿತ್ಯವೂ ಧರಿಸಿ ನಿತ್ಯ ಸ್ವಾಧ್ಯಾಯಿ ನಿತ್ಯವೂ ವೇದಾಧ್ಯಯನ ಮಾಡಿ ಅತ್ಯಂತ ದುಷ್ಟರ ಅನ್ನವನ್ನು ಉಣ್ಣದೆ ಸತ್ಯವನ್ನು ಹೇಳ್ತಾ ಒಳ್ಳೆಯ ಕರ್ಮವನ್ನು ಮಾಡ್ತಾ ತನಗೆ ಯೋಗ್ಯವಾದ ಕರ್ಮವನ್ನು ಮಾಡ್ತಾ ಇದ್ದರೆ ಅವನು ಬ್ರಹ್ಮಲೋಕದಿಂದ ತಪ್ಪಿಸಿಕೊಳ್ಳುವುದಿಲ್ಲ. ಅಧೀತ್ಯ ವೇದಾನ್ ಪರಿಸಂಸ್ಥೀರ್ಯ ಚಾಗ್ನೀನ್ ಇಷ್ಟ್ವಾ ಯಜ್ಞೈ ಪಾಲಯಿತ್ವ ಪ್ರಜಾಶ್ಚ ಗೋಬ್ರಾಹ್ಮಣಾರ್ಥೇ ಶಸ್ತ್ರ ಪೂತಾಂತರಾತ್ಮ ಹತಸ್ಸಂಗ್ರಾಮೇ ಕ್ಷತ್ರಿಯ ಸ್ವರ್ಗಮೇತಿ. ಇನ್ನು ಕ್ಷತ್ರಿಯ ಹೇಗಿರಬೇಕು? ವೇದಗಳನ್ನು ಅಧ್ಯಯನ ಮಾಡಿ, ಅಗ್ನಿಯನ್ನು ಚೆನ್ನಾಗಿ ಆರಾಧನೆ ಮಾಡಿ, ಯಜ್ಞಗಳಿಂದ ಪೂಜಿಸಿ, ಪ್ರಜೆಗಳನ್ನು ಪಾಲಿಸಿ, ಕೆರೆ ಕಟ್ಟೆ ಕಟ್ಟಿಸಿ, ಮರವನ್ನು ನಡೆಸಿ, ಹಸುವಿಗಾಗಿ ಜ್ಞಾನಿಗಳಿಗಾಗಿ ತನ್ನ ದೇಹವನ್ನು ಮುಡಿಪಿಟ್ಟು ಯುದ್ಧದಲ್ಲಿ ತನ್ನ ದೇಹವನ್ನು ನೀಗಿಕೊಂಡವ ಕ್ಷತ್ರಿಯ ಸ್ವರ್ಗಕ್ಕೆ ಹೋಗ್ತಾನೆ. ವೈಶ್ಯೋಧೀತ್ಯ ಬ್ರಾಹ್ಮಣಾನ್ ಕ್ಷತ್ರಿಯಾನಶ್ಚ ಧನೈಕಾಲೇ ಸಂವಿಭಜ್ಯ ಆಶ್ರಿತಾನಶ್ಚ ತ್ರೇತಾಪೂತಂ ಧೂಮಂ ಆಗ್ರಾಯ ಪುಣ್ಯಂ ಪ್ರೇತ್ಯ ಸ್ವರ್ಗೇ ದೇವ ಸುಖಾನಿ ಭುಂಕ್ತೆ. ವೈಶ್ಯನಾದವ ಬ್ರಾಹ್ಮಣರನ್ನು ಕ್ಷತ್ರಿಯರನ್ನು ಅನುಸರಿಸಿ ವೇದಗಳನ್ನು ಅಧ್ಯಯನ ಮಾಡಿ, ಕ್ಷತ್ರಿಯ ವೈಶ್ಯರಿಗೂ ವೇದಾಧ್ಯಯನ ಇದೆ, ಅಧ್ಯಯನ ಮಾಡಿ ಬಂದ ಹಣವನ್ನು ಕಾಲಕಾಲಕ್ಕೆ ಸಮಾಜ ತನಗೆ ಮೊದಲಾದ ಹಾಗೆ ವಿಂಗಡಿಸಿ, ಅಗ್ನಿಯನ್ನು ಆರಾಧನೆ ಮಾಡಿ, ಹೋಮ ಮಾಡಿ ಸ್ವರ್ಗದಲ್ಲಿ ದೇವಸುಖವನ್ನು ಹೊಂದುತ್ತಾನೆ. ಇನ್ನು ದೇವರ ನಾಲ್ಕನೆಯ ಮಕ್ಕಳು ಹೇಗಿರಬೇಕು? ಬ್ರಹ್ಮಕ್ಷತ್ರಂ ವೈಶ್ಯವರ್ಣಂಚ ಶೂದ್ರ ಕ್ರಮೇಣೈತ ನ್ಯಾಯತ ಪೂಜ್ಯಮಾನ. ಇತಿಹಾಸ ಪುರಾಣಾದಿಗಳನ್ನು ವೇದದ ಸ್ಪಿರಿಟ್ಟಿನ ಹಿನ್ನೆಲೆಯಲ್ಲಿ ಕೇಳಿ ಇವರಿಗೆ ಸೇವೆ ಮಾಡಿ ಪಾಪವನ್ನು ಕಳೆದುಕೊಂಡು ಒಳ್ಳೆಯ ಲೋಕವನ್ನು ಪಡೀತಾನೆ. ಇದು ಚಾತುರ್ವರ್ಣ್ಯ ಶೈಷ ಧರ್ಮಸ್ಥವೋಕ್ತ ಹೇತುಂ ಚಾತ್ರ ಬ್ರುವತೋ ಮೇ ನಿಬೋಧ ಕ್ಷತ್ರ ಧರ್ಮ ಧೀಯತೆ ಪಾಂಡುಪುತ್ರ ತತ್ವಂ ರಾಜನ್ ರಾಜಧರ್ಮಂ ನಿಯುಂಕ್ಷ. ಯಾಕೆ ಹೇಳಿದೆ ಇದನ್ನು ವಿದುರನೇ ಕೇಳ್ತಾನೆ, ಯಾಕೆ ಹೇಳಿದೆ ಇದನ್ನು ಗೊತ್ತಾ? ಯುಧಿಷ್ಠಿರ ಕ್ಷತ್ರಿಯ ಧರ್ಮವನ್ನು ಪಾಲನೆ ಮಾಡಬೇಕು ಅಂತಂದರೆ ನೀನು ರಾಜ್ಯ ಕೊಟ್ಟರೆ ತಾನೇ ಆಳಬೇಕು, ನೀನು ರಾಜ್ಯವನ್ನು ಕೊಡದೆ ಕೂತ್ಕೊಂಡ್ರೆ ಕ್ಷತ್ರಿಯ ಧರ್ಮದ ಪಾಲನೆಗಾದರೂ ಅವನು ನಿನ್ನ ಮೇಲೆ ಯುದ್ಧ ಮಾಡಲೇಬೇಕು, ಅದಕ್ಕೆ ಅವಕಾಶ ಮಾಡಿಕೊಡಬೇಡ, ರಾಜ್ಯವನ್ನು ಕೊಡು. ನೋಡು, ಅವರು ರಾಜಧರ್ಮವಾದ ಪಾಲನೆಯನ್ನು ಮಾಡಲಿಕ್ಕೆ ನೀನು ಕಾರಣ ಆಗ್ತೀಯ. ಧೃತರಾಷ್ಟ್ರ ಏವಮೇಥ ಯಥಾತತ್ವಂ
ಅನುಶಾಸಸಿ ನಿತ್ಯದ ಮಮಾಪಿತ ಮತಿಸ್ಸೌಮ್ಯ ಭವತ್ಯೇವಂ ಯಥಾತ್ತಮಾಂ. ಧೃತರಾಷ್ಟ್ರ ಹೇಳ್ತಾನೆ, ವಿದುರ ಕರೆಕ್ಟ್ ನೀನು ಹೇಳಿದ್ದು, ಯಾವಾಗಲೂ ನನಗೆ ನೀನು ಇದನ್ನೇ ಹೇಳ್ತೀಯ, ಅನುಶಾಸಸಿ ನಿತ್ಯದ ಮಮಾಪಿತ ಮತಿಸ್ಸೌಮ್ಯ, ನನ್ನ ಬುದ್ಧಿಯೂ ಹಾಗೆ ಇದೆ, ಆದರೆ ನೀನು ಹೇಳಿದ್ದು ಹೌದು. ವಿದುರ ಸಾತು ಬುದ್ಧಿ ಕೃತಾಪ್ಯೇವಂ ಪಾಂಡವಾನ್ ಪ್ರತಿಮೇತದ ದುರ್ಯೋಧನಂ ತಮಾಸಾಧ್ಯ ಪುನರ್ವಿಪರಿವರ್ತತೆ. ನನ್ನ ಮುಂದೆ ಹೌದು ಅಂತ ಹೇಳ್ತೀಯ ಧೃತರಾಷ್ಟ್ರ, ವಿದುರ ಹೇಳೋದು. ಧೃತರಾಷ್ಟ್ರ ನನ್ನ ಮುಂದೆ ಹೌದು ಅಂತ ಹೇಳ್ತೀಯ, ದುರ್ಯೋಧನಂ ತಮಾಸಾಧ್ಯ ಮತಿರ್ವಿಪರಿವರ್ತತೆ. ದುರ್ಯೋಧನ ಬಂದ್ಬಿಟ್ಟಿರ್ತಿ ಪೂರ ಬೇರೆನೆ, 180 ಡಿಗ್ರಿ ಟರ್ನ್ ಪೂರ. ನದಿಷ್ಟಮಭ್ಯತಿಕ್ರಾಂತು ಶಕ್ಯಂ ಭೂತೇನ ಕೇನಚಿತ್ ದಿಷ್ಟಮೇವ ಧ್ರುವಂ ಮನ್ಯೆ ಪೌರುಚಂತು ನಿರರ್ಥಕಂ. ದೈವ ಸಂಕಲ್ಪವನ್ನು ಮೀರಲಿಕ್ಕೆ ಯಾರ ಕೈನಲ್ಲೂ ಆಗುವುದಿಲ್ಲ. ದಿಷ್ಟಮೇವ ಧ್ರುವಂ ಮನ್ಯೆ, ದಿಷ್ಟ ಏನು ದೈವ ಸಂಕಲ್ಪ ಇದೆ ಅದೇ ನಿತ್ಯ. ಪೌರುಚಂತು ನಿರರ್ಥಕಂ, ಪುರುಷ ಪ್ರಯತ್ನ ಅನ್ನೋದು ಉಲ್ಟಾನೆ. ಎದುರುಗಡೆ ಇರುವಾಗ ಹೌದು ಅಂತ ಅನಿಸುತ್ತೆ, ಆಚೆ ಬಿಟ್ಟೋಯ್ತೋ ಮತ್ತೆ ಯಥಾ ಪ್ರಕಾರ ಹಾಗಾಗುತ್ತೆ. ಹೀಗೆ ಉದ್ಯೋಗ ಪರ್ವದಲ್ಲಿ 39ನೆಯ ಅಧ್ಯಾಯ ಆಯಿತು. ಧೃತರಾಷ್ಟ್ರವಾಚ, ಧೃತರಾಷ್ಟ್ರ ಒಳ್ಳೆ ವಿದ್ಯಾಶೀಲ, ಧರ್ಮರಾಜ ಧೃತರಾಷ್ಟ್ರ ಒಳ್ಳೆ ವಿದ್ಯಾಶೀಲರು. ಯಾವುದೇ ಹೊಸ ವಿದ್ಯೆ ಇದ್ದರೆ ನಾವು ಪಡೆದುಕೊಳ್ಳದೆ ಬಿಡಬಾರದು ಅಂತ, ಇಲ್ಲ ಅಂತಂದರೆ ಅರ್ಧರಾತ್ರಿ ಉದ್ವೇಗದ ನಡುವೆ ಹೊಸ ಸಂಗತಿ ಹೇಳು ಅಂತ ಕೇಳಬೇಕು ಅಂದರೆ ನಮಗೆ ಯಾರಿಗಾದರೂ ಆ ತರಹದ ಮನೋಭಾವ ಇದೆಯಾ? ಹೊಸ ವಿದ್ಯೆಯನ್ನು ಕಲಿಯಬೇಕು ಅಂತ, ಇಲ್ಲ ಮುಗಿದೋಯ್ತು ಇಷ್ಟು ವಯಸ್ಸಾದ ಮೇಲೆ ಇಟ್ಟರೆ ಮುಗೀತು, ಮತ್ತೆ ಆ ಪುಸ್ತಕ ತೆಗೆದುಕೊಳ್ಳಿಕ್ಕಿಲ್ಲ. ಹೊಸದಾಗಿ ಕಲಿಯುವ ಇಂಟ್ರೆಸ್ಟನ್ನು ಕಳ್ಕೊತೇವೆ. ಧೃತರಾಷ್ಟ್ರ ಅನುಕ್ತಂ ಯದಿತೇ ಕಿಂಚಿತ್ ವಾಚಾ ವಿದುರ ವಿದ್ಯತೆ. ನಿಮಗೊಂದು ಸಂಗತಿ ಹೇಳಬೇಕು, ಇವತ್ತು ವಿಬುಧ ಪ್ರಿಯರ ಆರಾಧನೆ. ವಿಬುಧ ಪ್ರಿಯರು ಅಂತ ಹೇಳಿದ್ರೆ ಗೊತ್ತಾಗದೆ ಇದ್ದೀತು, ವಿದ್ಯಾಮಾನ್ಯರಿಗೆ ಆಶ್ರಮ ಕೊಟ್ಟವರು. ಮೇಲ್ಗಡೆ ಸತ್ಯ ಧ್ಯಾನರು ಹೇಗೋ ಹಾಗೆ ಕೆಳಗಡೆ ವಿಬುಧ ಪ್ರಿಯರು. ಆ ವಿದ್ಯಾಮಾನ್ಯರು ಕಡಗಾಲದ ತನಕ ಚಂದ್ರಿಕಾದ ಕೆಲವೊಂದು ಭಾಗಗಳನ್ನು ಬಯಹಾರ್ಟ್ ಮಾಡ್ತಾ ಇದ್ರು. ಉಪನಿಷತ್ತನ್ನು ಬಯಹಾರ್ಟ್ ಮಾಡಿ ಒಬ್ಬ ವಿದ್ಯಾರ್ಥಿ ಕಡೆಗಾಲ ಹೋಗಲಿಕ್ಕೆ ಇನ್ನೊಂದು 2-3 ತಿಂಗಳಿದೆ ಕರೆದು, 5ನೇ ತಿಂಗಳಿತ್ತು 1999 ಡಿಸೆಂಬರ್. ಯಾವುದಾದ್ರೂ ಹುಡುಗನನ್ನು ಕರೆದು ನಾನು ಉಪನಿಷತ್ತು ಬಯಹಾರ್ಟ್ ಮಾಡಿದ್ದೇನೆ, ನಾನು ಹೇಳ್ತೇನೆ ತಪ್ಪಿದ್ರೆ ಹೇಳು ಅಂತ ಹೇಳೋರು. ಕಡೆ ತನಕ ತಿಳಿಯಬೇಕು ಓದಬೇಕು ಅಂತನ್ನುವ ಹಂಬಲ ಧೃತರಾಷ್ಟ್ರನಿಗೆ ಅದಿತ್ತು. ಅವನು ಧೃತರಾಷ್ಟ್ರ ಹೇಳ್ತಾನೆ, ಅನುಕ್ತಂ ಯದಿತೆ ಕಿಂಚಿತ್ ವಾಚಾ ವಿದುರ ವಿದ್ಯತೆ ತನ್ಮೇ ಶುಶ್ರೂಷತೋ ಬ್ರೂಹಿ ವಿಚಿತ್ರಾಣಿ ಹಿ ಭಾಷಸೆ. ನೀನು ಹೇಳದೆ ಉಳಿದದ್ದು ಏನಾದರೂ ಉಂಟ ಹೇಳು, ಕೇಳಬೇಕು ಅಂತ ಇದೆ ನನಗೆ. ತನ್ಮೇ ಶುಶ್ರೂಷತೋ ಬ್ರೂಹಿ, ಶುಶ್ರೂಷ ಅಂತಂದರೆ ಕೇಳುವ ಬಯಕೆ. ಸೇವೆ ಹೇಗಾಯಿತು ಅಂದರೆ ಕೇಳುವ ಬಯಕೆಯಿಂದಲೇ ಚಿಚ್ಚರು ಗುರುಗಳನ್ನು ಸೇವೆ ಮಾಡೋದು, ಹೀಗಾಗಿ ಸೇವೆಯನ್ನು ಶುಶ್ರೂಷ ಅಂತ ಕರೆದರು. ಶ್ರೋತುಮ್ ಇಚ್ಛಾ ಶುಶ್ರೂಷ, ಶ್ರೋತುಮ್ ಅಂದರೆ ಕೇಳುವ ಇಚ್ಛಾ ಬಯಕೆ, ಶುಶ್ರೂಷ ಕೇಳುವ ಬಯಕೆ ಅಂತ ಅರ್ಥ ಮೂಲಭೂತವಾಗಿ. ಯಾಕೆ ಸೇವೆ ಮಾಡೋದು ಅಂತಂದರೆ ಕೇಳುವ ಬಯಕೆಯಿಂದ. ಹೀಗಾಗಿ ಸೇವೆಗೆ ಇದು ಅರ್ಥಾದರ್ಥ ಅಂತ ಭಾಷಾಶಾಸ್ತ್ರದಲ್ಲಿ ಇದನ್ನು ಅರ್ಥಾದರ್ಥ ಅಂತ ಕರೀತಾರೆ, ನೇರವಾದ ಅರ್ಥ ಅಲ್ಲ. ಹೇಗೆ ಇಂಗ್ಲೀಷಿನಲ್ಲಿ ಕಿಕ್ಕಿಡಿದ ಬಕೆಟ್ ಅಂತ, ಬಕೆಟ್ ಒದ್ದ ಅಂತ ಅರ್ಥ ಅಲ್ಲ. ಅವನು ಆವಾಗ 2ನೇ ಮಹಾಯುದ್ಧದಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯವರು ಅವನ ಕಾಲಿಗೆ ಒಂದು ಬಕೆಟ್ ಕಟ್ಟಿರೋರು, ಅವನು ರೋಗಿ ಒದ್ದಾಡ್ತಾ ಇರೋನು. ಕಡೇ ಬಾರಿ ಒದ್ದಿದ್ದಾನೆ ಆದ್ದರಿಂದ ಇವನು ಸತ್ತಿದ್ದಾನೆ, ಹೀಗಾಗಿ ಸತ್ತ ಅಂತನ್ಲಿಕ್ಕೆ ಇಂಗ್ಲೀಷಿನಲ್ಲಿ ಕಿಕ್ಕಿಡಿದ ಬಕೆಟ್ ಅಂತ. ಕಿಕ್ಕಿಡಿದ ಬಕೆಟ್ ಅಂದರೆ ಬಕೆಟ್ ಒದ್ದ ಅಲ್ಲ, ಸತ್ತ ಅಂತ ಅರ್ಥ. ನೇರವಾದ ಅರ್ಥ ಬೇರೆ, ಅರ್ಥಾದರ್ಥ ಬೇರೆ. ಇದು ಅರ್ಥಾದರ್ಥ, ಶುಶ್ರೂಷ ಅನ್ನೋದು ಅರ್ಥಾದರ್ಥ. ಅಂದಾಗ ನಾನು ಕೇಳಬೇಕು ಅಂತ ಬಯಸಿದ್ದೇನೆ. ವಿಚಿತ್ರಾಣೀಯ ಭಾಷಸೆ, ಬಹಳ ವಿಚಿತ್ರವಾಗಿ ಮಾತನಾಡ್ತೀವಿ ವಿದುರ ನೀನು. ವಿದುರ
धृतराष्ट्र कुमारो वै यपुराण सनातन सनत्सुजात प्रोवाच मृत्युर्नास्ती भारत विदुर हेतने धृतराष्ट्र ನಿಮಗೆ ಹೊಸದು ಕೇಳಬೇಕು ಅಂತುಂಟ ಸನತ್ಸುಜಾತನನ್ನ ಕರೆಸ್ತೇನೆ ಅಂತ ಅದು ಆ ಪ್ರಶ್ನೆ ಉತ್ತರ ಕೇಳಿಲ್ಲ ಯಾ ಏನು ಪ್ರಶ್ನೆ ದುರ್ಯೋಧನ ಮುಂದೆ ಮಾತು ಏನು ಉತ್ತರವೇ ಇಲ್ಲ ಅದಕ್ಕೆ ಉತ್ತರ ಇಲ್ಲದ ಪ್ರಶ್ನೆ ಹೌದು ಅಷ್ಟೇ ಅದನ್ನು ಒಪ್ಪಿಕೊಂಡು ಏನು ಮಾಡೋದು ಹೇಗೂ ಗೊತ್ತಿದೆಯಲ್ಲ ನಿಮಗೆ ಅದಕ್ಕೆ ಉತ್ತರವೇ ಕೊಡಲಿಲ್ಲ ಅದಕ್ಕೆ ಕೆಲವೊಂದೆಲ್ಲ ಅಷ್ಟೇ ಧೃತರಾಷ್ಟ್ರ ಅತ್ಯಂತ ಹಳಬ ಒಬ್ಬ ಇದ್ದಾನೆ ಸನತ್ಕುಮಾರ ಪ್ರೋವಾಚ ಸನತ್ಕುಮಾರ ಹೇಳಿದ ಸನತ್ಕುಮಾರ ಯಾರು ಗೊತ್ತಾ ಸ್ಕಂದ ಸ್ಕಂದ ಯಾರು ಗೊತ್ತಾ ಕಾಮ ದೇವರ ಮಗನಾಗಿ ಕಾಮ ಅವನು ಚಕ್ರಾಭಿಮಾನಿಯೋ ಹೌದು ಬ್ರಹ್ಮದೇವರ ಮಗನಾಗಿ ಸನತ್ಕುಮಾರ ಊರ್ಧ್ವರೇತಸ್ಕನಾಗಿ ಸನ್ಯಾಸಿಗಳಿಂದ ಆರಾಧ್ಯನಾಗಿ ಇರ್ತಾನೆ ಅವನೇ ಸ್ಕಂದ ರುದ್ರನ ಮಗನಾಗಿ ಸ್ಕಂದ ಸೋ ಅವನಿಗೆ ಮೂರು ತರಹದ ರೂಪಗಳಿದೆ ಸನತ್ಕುಮಾರ ಕಾಮ ಸ್ಕಂದ ದೇವತೆಗಳ ವ್ಯಾಪಾರ ಎಷ್ಟು ವಿಚಿತ್ರ ಬ್ರಹ್ಮದೇವರ ಮಗನಾಗಿ ಸನ್ಯಾಸವನ್ನ ಅನುಷ್ಠಾನ ಮಾಡುವವ ದೇವರ ಮಗನಾಗಿ ಕಾಮದ ಬಯಕೆಯನ್ನು ಎಲ್ಲರಲ್ಲಿ ಹಬ್ಬಿಸುತ್ತಾನೆ ಆ ಕಾಮ ಇಂದ್ರನಿಗೆ ಸಮ ಯೋಗ್ಯತೆಯಲ್ಲಿ ಹೀಗಾಗಿ ಸಂಸ್ಕೃತದ ಇಂದ್ರಚಾಪ ಕನ್ನಡದ ಕಾಮನ ಬಿಲ್ಲು ಇಬ್ಬರು ಸಮ ಅಂತ ಹೇಳಲಿಕ್ಕೆ ಯಾರೋ ಒಬ್ಬ ಬುದ್ಧಿವಂತ ಕಾಯಿನ್ ಮಾಡಿದಾನೆ ಅದನ್ನ ಸನತ್ಕುಮಾರ ಪ್ರವಾಚ ಸನತ್ಕುಮಾರ ಹೇಳಿದೆ ಏನು ಮೃತ್ಯುರ್ನಾಸ್ತಿ ಸಾವೇ ಇಲ್ಲ ಎಂದ ಸತೇ ಗುಷ್ಯಾನ್ ಪ್ರಕಾಶಾನಶ್ಚ ಸರ್ವಾನ್ ಹೃದಯ ಸಂಶ್ರಯಾನ್ ಪ್ರವಕ್ಷತಿ ಮಹಾರಾಜ ತರವ ಬುದ್ಧಿಮತಾಂ ವರಹ ಅವನು ಅತ್ಯಂತ ಗುಟ್ಟಾದ ಸಂಗತಿಯನ್ನು ಹೇಳ್ತಾನೆ ಎಲ್ಲರಿಗೂ ಗೊತ್ತಿರುವ ಸಂಗತಿ ಹೇಳ್ತಾನೆ ಎಲ್ಲರಿಗೂ ಗೊತ್ತಿದ್ದು ಗೊತ್ತಿರದ ಸಂಗತಿ ವೇದದಲ್ಲಿ ಹೇಳ್ತಾರಲ್ಲ ಸುವಿವೃತಂ ತು ನಿರಜಮಿಂದ್ರತ್ವಾದಾತಮಿದ್ಯತಃ ಅಂತ ಅತ್ಯಂತ ಗುಟ್ಟಾದದ್ದು ಅತ್ಯಂತ ಪ್ರಕಟವಾಗಿದ್ದದ್ದು ಹೌದು ಅತ್ಯಂತ ಸುಲಭ ಅಂತ ನಾವು ಅಂದುಕೊಳ್ತೇವೆ ಒಳಗಡೆ ಹೋದರೆ ಅದು ಅರ್ಥವೇ ಆಗದ ಸಂಗತಿ ಇರುತ್ತೆ ಗುಟ್ಟು ಮತ್ತು ರಟ್ಟು ಎರಡು ಒಟ್ಟಿಗೆ ಇರುತ್ತೆ ಆ ತರದ ಸಂಗತಿಯನ್ನು ಅವನು ಹೇಳ್ತಾನೆ ಅಲ್ಲ ನಮ್ಮನ್ನು ನಾವು ಪ್ರೀತಿಸಿಕೊಳ್ತೇವೆ ಅನ್ನೋದು ಗುಟ್ಟಲ್ಲ ಆದರೆ ಯಾಕೆ ಪ್ರೀತಿಸುತ್ತೇವೆ ನಮಗೆ ಗೊತ್ತಿಲ್ಲ ಎಲ್ಲಕ್ಕಿಂತ ಹೆಚ್ಚು ನಮ್ಮನ್ನು ನಾವು ಪ್ರೀತಿಸುತ್ತೇವಲ್ಲ ಯಾಕೆ ಇದಕ್ಕೆ ಉತ್ತರ ಕೊಟ್ಟವರು ಆಚಾರ್ಯರೊಬ್ಬರೇ ಫಿಲಾಸಫರ್ಸ್ ಅವರು ಇನ್ಯಾರಿಗೂ ಅದು ಹಾಗೊಂದು ಇದೆ ಅಂತಲೂ ಐಡಿಯಾ ಬರಲಿಲ್ಲ ಆ ಥರದ್ದು ಅತ್ಯಂತ ಗುಟ್ಟಾದದ್ದು ಅದು ಉಪನಿಷತ್ತು ಅದಕ್ಕೆ ಉತ್ತರ ಕೊಟ್ಟಿದೆ ಯಾರು ಬರೀಲಿಲ್ಲ ಗಮನವೇ ಹರಿಸಲಿಲ್ಲ ಅದರ ಕಡೆಗೆ ಸತೇ ಗುಷ್ಯಾನ್ ಪ್ರಕಾಶಾಂಶ್ಚ ಅತ್ಯಂತ ಗುಟ್ಟಾದ ಆದರೆ ಅತ್ಯಂತ ಹೊರತೋರುವ ವಿಷಯಗಳನ್ನು ಕೆಲವೊಂದು ಒಳಗಡೆ ಇರುತ್ತೆ ಅದನ್ನ ಇಟ್ಕೊಂಡು ವ್ಯವಹಾರ ಮಾಡ್ತಾ ಇರ್ತೀವಿ ಹೊರಗಡೆ ಹೇಳಲಿಕ್ಕೆ ಗೊತ್ತಾಗ್ತಾ ಇರಲ್ಲ ಸಂಸ್ಕೃತದಲ್ಲಿ ಒಂದು ತಮಾಷೆಯ ಗಾದೆ ಉಂಟು ಅಂತರ್ ಗುಡುಗುಡಾಯತೆ ಬಹಿರ್ವಕ್ತುಂ ನಪಾರಿಯತೆ ಅಂತ ಒಳಗಡೆ ಗುಡುಗುಡು ಅಂತನ್ನತ್ತೆ ಹೊರಗಡೆ ಹೇಳಲಿಕ್ಕೆ ಆಗೋದಿಲ್ಲ ಆ ಥರ ಇರುತ್ತೆ ಹಾಗೆ ಇದು ಎಲ್ಲ ಹೃದಯದಾಳದಲ್ಲಿ ಅವಿತಿಟ್ಟ ಗುಟ್ಟುಗಳನ್ನೆಲ್ಲ ಹೊರಗಡೆ ತೆಗಿತಾನವನು ಸನತ್ಕುಮಾರ ಮನೋಭಿಮಾನಿ ವೇದವನ್ನು ಅಧ್ಯಯನ ಮಾಡಬೇಕು ಅಂತ ಬರಬೇಕು ಅಂತಾದರೆ ಕಾಮನ ಅನುಗ್ರಹ ಬೇಕು ಉರ್ವಶಿ ಮೊದಲಾದ ಅಪ್ಸರೆಯರು ಕೂಡ ಭಕ್ತಿ ಮೊದಲಾದವುಗಳನ್ನು ಹೆಚ್ಚು ಮಾಡ್ತಾರೆ ಅಂತ ಶಾಸ್ತ್ರದ ರಹಸ್ಯ ಆ ಕಾಮನನ್ನು ಸುಡ್ತಾರೆ ಆ ಕಾಲನೇಮಿ ಕಾಮ ಅನ್ನೋದು ಐಡಿಯಾ ಇಲ್ಲ ಅವರಿಗೆ ಕಾಮನನ್ನು ಸುಟ್ಟರೆ ವೇದ ಅಂತದ್ದು ಅವ್ರ ಕಾಮ ಅಂದರೆ ಒಬ್ಬ ಕೆಟ್ಟ ದೇವತೆ ಅಂತ ಎಲ್ಲ ಜನರಿಗೆ ಕಾಮನನ್ನು ಸುಟ್ಟು ಬರ್ತಾರೆ ಅಂದರೆ ವೇದವನ್ನು ಚಿಂತನೆ ಮಾಡುವ ಕಾಮವನ್ನು ಬಿಟ್ಟ ಹಾಗೆ ಒಂದು ರೀತಿ ನಮ್ಮ ಕಾಮದಹನ ಹಾಗೆ ಕಾಣುತ್ತೆ ಅಶ್ಲೀಲಾಚರಣಂ ತಥಾಪಿ ಸಂಪ್ರದಾಯ ಆಗತ ಇತಿ ವರ್ತಿತವ್ಯಂ ಭವತಿ ಇಂತ ಧರ್ಮಶಾಸ್ತ್ರದಲ್ಲಿ ಹೋಳಿಕಾ ದಹನ ಕಾಮದಹನದ ಬಗ್ಗೆ ಹೇಳ್ತಾರೆ ಸುಮ್ಮನೆ ಕಾಮದಹನ ಅಂತ
ಕಾಮ ಎಂತಹ ದಗ್ಧ ಆಗಿರಲ್ಲ. ಆ ಆಚರಣೆಯನ್ನು ಕೈ ಬಿಡೋದು ಒಳ್ಳೆಯದು. ಸುಮ್ಮನೆ ಬಣ್ಣ ಎರಚಿಕೊಂಡು ಏನೋ ಒಂದು ತಮಾಷೆ ಮಜಾ ಅಷ್ಟೆ, ಏನು ಪ್ರಯೋಜನ ಇಲ್ಲ. ಅದಕ್ಕೆ ಧರ್ಮಶಾಸ್ತ್ರದಲ್ಲಿ ಎಂತ ಮಾಡೋದು, ಮಾಡೋದು ಅಷ್ಟೆ. ಧರ್ಮಶಾಸ್ತ್ರದಲ್ಲಿ ಅವರು ಏನು ಹೇಳ್ತಾರೆ ಅಂದರೆ, ಧರ್ಮಶಾಸ್ತ್ರಕಾರರು ಸಂಪ್ರದಾಯದಾಗತವಾಗಿದೆ ಮಾಡಿಬಿಡಿ, ಏನು ಹೋಗಬೇಕು, ಏನು ಪ್ರಯೋಜನ ಅವ್ರಿಗೂ ಗೊತ್ತಿಲ್ಲ, ಬೇಕು ಆಗಿಲ್ಲ, ಮಾ ಹೀಗೆ ಹೇಳಿದೆ ಮಾಡಿ ಅಷ್ಟೆ. ಧೃತರಾಷ್ಟ್ರ ಉವಾಚ, ಅವರು ಅಶ್ಲೀಲಾದಿ ಅಶ್ಲೀಲಾದಿಗಳು ಅಂತ ಹೇಳ್ತಾರೆ ಅದನ್ನು. ಅಶ್ಲೀಲ ಆದರೂ ಕೂಡ ನಿಮ್ಮ ಊರ ಕಡೆ ಬಂದಿದ್ರೆ ಮಾಡ್ರಪ್ಪ. ಧೃತರಾಷ್ಟ್ರ ಕಿಂತನ್ನವೇದ ತದ್ಭೂಯೋ ಎನ್ಮೇ ಬ್ರೂಯಾತ್ ಸನಾತನ ತ್ವಮೇವ ವಿದುರ ಬ್ರೂಹಿ ಪ್ರಜ್ಞಾಚೇಶೋಸ್ತಿ ಚೇತ್ತವ. ಧೃತರಾಷ್ಟ್ರ ಕೇಳ್ತಾ ನೀನೇ ಯಾಕೆ ಹೇಳಬಾರದು? ಧೃತರಾಷ್ಟ್ರ ನೀನೇ ಹೇಳ್ಬೋದಲ್ಲ, ಅದು ನಾನು ಯಾಕೆ ಹೇಳಬೇಕು? ನೀನೇ ಹೇಳಿಬಿಡು. ನಿನಗೆ ಗೊತ್ತಿಲ್ಲದೆ ಇರೋದು ಅವನು ಹೇಳ್ತಾನೆ ಅಂದರೆ ಸರಿ, ನಿನಗೀಗಾಗಲೇ ಗೊತ್ತಿರೋದನ್ನೇ ಹೇಳ್ತಾನೆ ಅಂದರೆ ಯಾಕೆ ಒಪ್ಪಬೇಕು? ನೀನೇ ಹೇಳು. ಅದಕ್ಕೆ ವಿದುರ ಹೇಳ್ತಾನೆ, ಶೂದ್ರಯೋ ನಾವಹಂ ಜಾತೋ ನಾಥೋನ್ಯದ್ವಕ್ತು ಮುತ್ಸಹೆ ಕುಮಾರಸ್ಯ ತು ಯಾ ಬುದ್ಧಿ ವೇದತಾಂ ಚಾಶ್ವತೀಮಹಂ. ನಾನು ಹುಟ್ಟಿದ ಜಾತಿ ಕೆಳಗಡೆಯ ಜಾತಿ, ನಿಮ್ಮ ಜಾತಿ. ನನಗೆ ಉಪದೇಶ ಮಾಡುವ ಅಧಿಕಾರವನ್ನು ಈ ಸಮಾಜ ಕೊಟ್ಟಿಲ್ಲ. ನಾನು ತಿಳ್ಕೊಂಡಿದ್ದೇನೆ, ನಾನು ತಿಳಿದುಕೊಂಡಿದ್ದೇನೆ, ಆದರೆ ಹೇಳಲಿಕ್ಕೆ ಇಲ್ಲ. ಹೇಳಲಿಕ್ಕೆ ಅವನೇ ಬರಬೇಕು. ನೋಡಿ, ಇಲ್ಲಿ ಆಚಾರ್ಯರ ನಿರ್ಣಯ ಇದೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ. ಅದು ಶಾಂತಿ ಅನುಶಾಸನ ಪರ್ವಗಳ ಸಾರ ಸಂಗ್ರಹದಲ್ಲಿ ಬರುತ್ತೆ, 29ನೇ ಅಧ್ಯಾಯ. ಅವರು ಹೇಳ್ತಾರೆ, ಬ್ರಾಹ್ಮಣರು ದಾರಿ ತಪ್ಪಿದಾಗ ಕ್ಷತ್ರಿಯರು ಉಪದೇಶ ಮಾಡಬಹುದು, ಉಪಾಸನಾ ರಹಸ್ಯ ಮೊದಲಾದವುಗಳನ್ನು. ಅದು ಕಂಡಿದೆ ಉಪನಿಷತ್ತಿನಲ್ಲೆಲ್ಲ. ಬ್ರಾಹ್ಮಣರು ದಾರಿ ತಪ್ಪಿದಾಗ, ಬ್ರಾಹ್ಮಣರಿಗೆ ಉಪಾಸನೆಯ ರಹಸ್ಯ ಗೊತ್ತಿರದಾಗ ಕ್ಷತ್ರಿಯರು ಹೇಳ್ತಾರೆ. ದೃಪ್ತ ಬಾಲಾಕಿ ಮತ್ತು ಅಜಾತ ಶತ್ರುವಿನ ಸಂವಾದ ಬೇಕಷ್ಟುಂಟು. ಯಾಜ್ಞವಲ್ಕ್ಯರ ತುಂಬಿದ ಸಭೆಯಲ್ಲಿ ನಡೆದ ವಾಕ್ಯಾರ್ಥ ಅದೆಲ್ಲ ನಾವು ನೋಡಿದ್ದೇವೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲೆಲ್ಲ. ರಾಜರು ಮತ್ತು ಬ್ರಾಹ್ಮಣರು ಇಬ್ಬರೂ ದಾರಿ ತಪ್ಪಿದಾಗ ವೈಶ್ಯರು ದಾರಿ ತೋರುತ್ತಿದ್ದನ್ನು ನೋಡಿದ್ದೇವೆ. ಮೇಲಿನ ಮೂರು ಜನ ದಾರಿ ತಪ್ಪಿದಾಗ ಶೂದ್ರ ಹೇಳಬೇಕು ಅಂತುಂಟು. ಹೇಳಬೇಕಾದ್ರೆ ತಿಳ್ಕೊಂಡಿರ್ಬೇಕು, ತಾನು ತಿಳ್ಕೊಂಡಿದ್ದಾನೆ, ಆದರೆ ಅದನ್ನು ಹೇಳಲಿಕ್ಕಿಲ್ಲ. ಆಮೇಲೆ ಉಪದೇಶ ಮಾಡಬೇಕು. ಮೂರು ಜನ ದಾರಿ ತಪ್ಪಿದ್ದಾರೆ ಅಂತ ಅನ್ನಿಸಿದಾಗ ಇದು ಸ್ಪಷ್ಟವಾಗಿ ಆಚಾರ್ಯರು ಹೇಳಿದ್ದಾರೆ. ಒಬ್ಬ ವರ್ಣೋಚ್ಚ ಬ್ರಾಹ್ಮಣಾದಿ ವರ್ಣ, ಆದರೆ ದೇವರಲ್ಲಿ ಭಕ್ತಿ ಇಲ್ಲ. ಅವನನ್ನು ವರ್ಣೋಚ್ಚ ಹರಿಭಕ್ತ ವನುಚ್ಚಸ್ತು ವರ್ಣೋಚ್ಚೋ ನಾತಿಪೂಜ್ಯತೆ, ಅವನಿಗೆ ನೀವು ಗೌರವಿಸುವ ಅಗತ್ಯ ಇಲ್ಲ. ಒಬ್ಬ ಆ ಥರದವನಲ್ಲ, ಹೀನ, ಆದರೆ ಅವನು ಪರಮಾತ್ಮನ ಭಕ್ತಿಯಲ್ಲಿ ಉಚ್ಚ. ನಮಸ್ಕಾರ ಹೊರತುಪಡಿಸಿ ಬೇರೆಯ ಚಿಂತನೆಗಳನ್ನು, ಬೇರೆಯ ಸನ್ಮಾನಾದಿಗಳನ್ನು ಮಾಡಬೇಕು ಅವನಿಗೆ ಅಂತ. ಎಲ್ಲ ಅವನಿಗೆ ಪೂರ್ತಿ ಗೌರವ ಕೊಡಬೇಕು, ಆದರೆ ನಮಸ್ಕಾರ ಹೊಂದಿಲ್ಲ ಅಷ್ಟೆ. ಯಾಕೆಂದರೆ ಸಮಾಜದ ಒಂದು ವ್ಯವಸ್ಥೆಯ ದೃಷ್ಟಿಯಿಂದ. ವಿದುರ ಅದಕ್ಕೆ ಒಪ್ಪಿಕೊಳ್ತಾನೆ, ನಾನು ಜ್ಞಾನಿ, ಅದು ಮೀರಬಹುದು ಅಂತ ಹೇಳಿ ಅವನು ಮೀರಲಿಲ್ಲ. ಅವನು ಆಯಿತು, ಅದ್ರ ಒಳಗಡೆಯೇ ನಾನು ಇರ್ತೇನೆ ಅಂತಾನೆ ವಿದುರ. ಅದರಿಂದ ನಾನು ಬ್ರಾಹ್ಮೀಂ ಹಿ ಯೋನಿ ಮಾಪನ್ನ ಸುಗುಷ್ಯಮಿ ಯೋ ವದೇತ್ ನತೇನ ಗರ್ಹ್ಯೋ ದೇವಾನಾಂ ತಸ್ಮಾದೇತದ್ ಬ್ರವೀಮ್ಯಹಂ. ಅದರಿಂದಾಗಿ ದೇವತೆಗಳು, ದೇವತೆಗಳ ಸಂಕಲ್ಪ ಸನತ್ಸುಜಾತ ಬಂದು, ಸನತ್ಕುಮಾರ ಬಂದು, ಸನತ್ಸುಜಾತ ಅಲ್ಲ, ಸನತ್ಕುಮಾರ ಬಂದು ನಿನಗೆ ಉಪದೇಶ ಮಾಡಬೇಕು ಅಂತ ಉಂಟು. ಸನತ್ಸುಜಾತ ಅಂತ ಹೇಳ್ತಾರೆ, ಸನತ್ಸುಜಾತ ಅಂದರೂ ಸನತ್ಕುಮಾರನೇ ಆಚಾರ್ಯರು ಇಲ್ಲಿ ನಿರ್ಣಯ ಕೊಡೋದು ಹಾಗೆ. ಅದರಿಂದ ಸನತ್ಕುಮಾರ ಬಂದು ಹೇಳಿದರು ನೀನು ಕೇಳಬೇಕು,
ಇದು ದೇವತೆಗಳ ಸಂಕಲ್ಪ, ದೇವತೆಗಳ ಸಂಕಲ್ಪಕ್ಕೆ ಮಣಿದು ನಾನು ಸನತ್ಸುಜಾತನನ್ನು ಬರಲಿಕ್ಕೆ ಹೇಳ್ತೇನೆ ಅಂತ. ಧೃತರಾಷ್ಟ್ರ ಬ್ರವೀಹಿ ವಿದುರತ್ವಮ್ಮೇ ಪುರಾಣಂ ತಂ ಸನಾತನಂ ಕಥಮೇತೇನ ದೇಹೇನ ಸ್ಯಾದಿಹೈವ ಸಮಾಗಮ. ಅದಕ್ಕೆ ಧೃತರಾಷ್ಟ್ರ ಹೇಳಿದ ಇನ್ನೂ ಒಳ್ಳೆಯದು. ಸನತ್ ಕುಮಾರನನ್ನು ನೋಡುವ ಭಾಗ್ಯ ಬಂತಲ್ಲ ನನಗೆ, ಅಲ್ಲ ಈ ಅಪರಾತ್ರಿಯಲ್ಲಿ ಅವನು ಬರ್ತಾನ, ಹೇಗೆ ಬರ್ತಾನೆ, ನಾವಲ್ಲಿಗೆ ಹೋಗಬೇಕಾ ಹೇಗೆ, ಅಥವಾ ಇಲ್ಲಿಯೇ ನಾನು ಹೊಂದುತ್ತೇನೆ ಆ ಜ್ಞಾನವನ್ನು, ಅಥವಾ ನಾನು ಸತ್ ಮೇಲೆ ಜ್ಞಾನ ಬರುತ್ತಾ ಹೇಗೆ ಅಂತ ಕೇಳ್ತಾನೆ ವಿದುರ, ಇದು ಧೃತರಾಷ್ಟ್ರ. ಆಗ ವಿದುರ ಏನು ಉತ್ತರ ಕೊಡೋಲ್ಲ. ಚಿಂತಯಾಮಾಸ ವಿದುರ ತಮೃಷಿಂ ಸಂಕ್ಷಿತವ್ರತಂ ಸಚ ತಚ್ಚಿಂತಿತಂ ಜ್ಞಾತ್ವ ದರ್ಶಯಾಮಾಸ ಭಾರತ. ವಿದುರ ಚಿಂತನೆ ಮಾಡ್ತಾನೆ, ಕಣ್ಣು ಮುಚ್ಚಿ ಧ್ಯಾನಕ್ಕೆ ಹೋಗಿ ಚಿಂತಿಸಿದ. ಸನಾತನ ಬೇಗ ಬಾ ಅಂತ. ಸಚೈನಂ ಪ್ರತಿಜಗ್ರಾಹ ವಿಧಿದೃಷ್ಟೇನ ಕರ್ಮಣ ಸುಖೋಪವಿಷ್ಟಂ ವಿಶ್ರಾಂತಂ ಅಥೈನಂ ವಿದುರೋಬ್ರವೀತ್. ವಿದುರ ಚಿಂತನೆ ಮಾಡಿದ ಕೂಡಲೇ ಬಂದ ಅಂತೆ, ಸನತ್ ಕುಮಾರ ಬಂದಾಯ್ತು. ಶಾಸ್ತ್ರದಲ್ಲಿ ಹೇಳಿದಂತೆ ಆ ಅಪರಾತ್ರಿಯಲ್ಲಿ ನಮಸ್ಕಾರ ಅರ್ಘ್ಯ ಪಾದ್ಯ ಮೊದಲಾದವುಗಳನ್ನೆಲ್ಲ ಕೊಟ್ಟ ಮೇಲೆ ಸುಖೋಪವಿಷ್ಟಂ ಸುಖವಾಗಿ ಆಸನದಲ್ಲಿ ಕುಳಿತು ದಣಿವು ತೀರಿಸಿಕೊಂಡ ಮೇಲೆ ವಿದುರ ಕೇಳಿದ, ಭಗವನ್ ಸಂಶಯ ಕಶ್ಚಿತ್ ಧೃತರಾಷ್ಟ್ರಸ್ಯ ಮಾನಸೆ ಯೋನ ಶಕ್ಯೋ ಮಯಾ ವಕ್ತುಂ ತಮಸ್ಮೈ ವಕ್ತುಮರ್ಹಸಿ. ಪೂಜ್ಯರೇ, ಧೃತರಾಷ್ಟ್ರನ ಮನಸ್ಸಿನಲ್ಲಿ ಒಂದು ಸಂಶಯ ಇದೆ, ನಾನದನ್ನು ಹೇಳಲಿಕ್ಕೆ ಬರಲ್ಲ, ಆ ಸಂಶಯಕ್ಕೆ ಉತ್ತರ ನನಗೆ ಗೊತ್ತು, ಆದರೆ ನಾನು ಹೇಳಲಿಕ್ಕೆ ಬರಲ್ಲ ಹೇಳಲ್ಲ. ಯಂ ಶ್ರುತ್ವಾಯಂ ಮನುಷ್ಯೇಂದ್ರ ಸರ್ವ ದುಃಖಾತಿಗೋ ಭವೇತ್. ಅವನ ಒಳಗಡೆ ಇರುವ ಸಂಶಯಕ್ಕೆ ನೀವು ಉತ್ತರ ಹೇಳಿದ್ರೆ ಅವನೆಲ್ಲ ದುಃಖದಿಂದ ಪಾರಾಗಬೇಕು, ಅದಕ್ಕೆ ದಾರಿ ಅಂತೂ ಸಿಗಬೇಕು. ಲಾಭ ಲಾಭೌ ಪ್ರಿಯ ದ್ವೇಷವು ಯಥೈನಂ ನಜರಾಂತಕೌ ವಿಷಹೇರನ್ ಕ್ಷಯಾಮರುಚೌ ಕ್ಷುತ್ಪಿಪಾತೆ ಭಯ ಭಯೇ ಅರತಿಶ್ಚೈವ ತಂದ್ರೀಚ ಕಾಮಕ್ರೋಧೌ ಕ್ಷಯೋದಯೌ. ಲಾಭ ನಷ್ಟ ಪ್ರೀತಿ ದ್ವೇಷ ಮುಪ್ಪು ಸಾವು ಕುಗ್ಗುವಿಕೆ ಸಿಟ್ಟು ಹಸಿವು ನೀರಡಿಕೆ ಭಯ ಅದಟು ಸಂತಸ ಇಲ್ಲದೇ ಇರುವುದು ಸೋಮಾರಿತನ ಕಾಮ ಕ್ರೋಧ ಲೌಕಿಕವಾದ ಏಳು ಬೀಳುಗಳು ಇದ್ಯಾವುದೂ ಇರಬಾರದು. ಆ ಥರದ ಒಂದು ಸ್ಟೇಟನ್ನು ಪಡೆಯೋದು ಯಾವ ಅರಿವಿನ ಹಿನ್ನೆಲೆಯಲ್ಲಿ, ಏನು ಪಡೆದರೆ ಯಾವುದು ಇಲ್ಲ ಆಗ್ತದೆ. ದೇಹಕ್ಕೆ ಮುತ್ತಿಕೊಳ್ಳಬಹುದು, ಆದರೆ ಅವನು ನಿರ್ಲಿಪ್ತನಾಗಿರಬೇಕು, ಅದು ಹೇಗಾಗತ್ತೆ ಅದನ್ನು ಹೇಳಿ ಅಂದಾಗ ಈ ಅಧ್ಯಾಯ ಮುಗಿಯುತ್ತೆ. 41ನೇ ಅಧ್ಯಾಯ ಶುರು ಆಗಲಿದೆ. ಇದು ಸನತ್ಸುಜಾತ ಪರ್ವ ಅಂತ ಒಂದು 3-4 ಅಧ್ಯಾಯ ಇದೆ. ವೈಶಂಪಾಯನ ತಥೋ ರಾಜ ಧೃತರಾಷ್ಟ್ರೋ ಮನೀಷಿ ಸಂಪೂಜ್ಯ ವಾಕ್ಯಂ ವಿದುರೇರಿತಂ ತತ್ ಸನತ್ಸುಜಾತಂ ರಹಿತೇ ಮಹಾತ್ಮ ಪಪ್ರಚ್ಛ ಬುದ್ಧಿಂ ಪರಮಾಂಬುಭೂಷಣ್. ಇನ್ನೊಮ್ಮೆ ಸ್ಪಷ್ಟಗೊಳಿಸ್ತಾ ಇದ್ದೇನೆ, ಇಲ್ಲಿ ಸನತ್ಸುಜಾತ ಅಂತ ಹೇಳಿದರು. ಪ್ರಾತಿಲೋಮ್ಯ ಗೋಮೂತ್ರಿ ಪ್ರಘಸ ಉಕ್ಷಣ ಸುಧುರ ಸಾಧು ಅಂತ ಆ 7ರಲ್ಲಿ ವ್ಯತ್ಯಾಸ ಅಂತನ್ನುವುದು ಪ್ರಧಾನವಾದ ಭಾಗ. ವ್ಯತ್ಯಾಸ ಹೇಳಿದ್ರೆ ಮೇಲ್ನೋಟಕ್ಕೆ ಪುರುಷ ವ್ಯತ್ಯಾಸ, ಅವನು ಹೇಳಿದ್ದನ್ನು ಇವ್ರು ಹೇಳೋದು, ಇವ್ರು ಹೇಳಿದ್ದನ್ನು ಅವ್ರು ಹೇಳೋದು ಅಂತ ಕಥೆಯಲ್ಲಿ ಅದೊಂದು ಸ್ಟೈಲ್. ಅದನ್ನು ಹೆಂಗೆ ತೀರ್ಮಾನ ಮಾಡೋದು? ಬಹಳ ಕಡೆ ಎಲ್ಲಿ ಸನತ್ ಕುಮಾರ ಅಂತ ಬರುತ್ತೋ ಅದು ಸನತ್ ಕುಮಾರ. ಅದರಿಂದಾಗಿ ಸನತ್ ಸುಜಾತ ಅಂದರೆ ಏನರ್ಥ? ಸನತ್ ಅಂದರೆ ನಿತ್ಯ, ಸುಜಾತ ಅಂತಂದರೆ ಯಾವಾಗಲೂ ಒಳ್ಳೆಯ ಹುಟ್ಟಿನವ. ಅವನು ಜೀವನದಲ್ಲಿ ಒಂದು ಬಾರಿಯೂ ಕೂಡ ಅಂದರೆ ಸಾಧನೆಯ ಇಡೀ ಒಂದು ಕಲ್ಪ, ಬ್ರಹ್ಮದೇವರ ಸಾಧನೆಯ ಒಂದು ಇಡೀ ಕಲ್ಪದಲ್ಲಿ ಹೆಣ್ಣಿನ ಸಂಸರ್ಗವನ್ನೇ ಮಾಡದೆ ಅಖಂಡ ಬ್ರಹ್ಮಚರ್ಯದಲ್ಲಿ ಇರುವಂತಹ ತಾಕತ್ತು ಆ ಸನತ್ ಸುಜಾತನ ದೇಹದ್ದು, ಸನತ್ ಕುಮಾರನ ದೇಹದ್ದು. ಬೇರೆ ಯಾವುದೇ ಸ್ವಾಮಿಗಳು ಕೂಡ ಹಿಂದಿನದ್ದೋ ಮುಂದಿನದ್ದೋ ಜನ್ಮದಲ್ಲಿ ಸನ್ಯಾಸಿಗಳಾಗಿಯೇ ಇದು ಸಂಸಾರಿಗಳಾಗಿಯೇ ಇರ್ತಾರೆ, ಶುದ್ಧವಾಗಿ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿದವರೂ ಕೂಡ.
ಆದರೆ ಇವಂದು ಹಾಗಲ್ಲ, ಸ್ಪೆಷಾಲಿಟಿ. ಅದಕ್ಕೆ ಸನತ್ಸುಜಾತ ಅಂತ, ಸನತ್ಕುಮಾರನನ್ನು ಸನತ್ಸುಜಾತ. ಮತ್ತು ದೇವತೆಗಳಿಗೆ ಏಕಕಾಲಕ್ಕೆ ಎಲ್ಲ ಆಶ್ರಮದಲ್ಲಿಯೂ ಅವರು ಇರ್ತಾರೆ. ಅದು ಬ್ರಾಹ್ಮಣಗಳಲ್ಲಿ ಅದುಂಟು. ಇದು ಷಡ್ವಿಂಶ ಬ್ರಾಹ್ಮಣದಲ್ಲಿ ದೇವಾಯೇವ ಗೃಹಸ್ಥಾಹ ದೇವಾಯೇವ ವನಸ್ಥಾಹ ದೇವಾ ಸಾರಿ ಕೌಶಿತಿಕಿ ಬ್ರಾಹ್ಮಣ ದೇವಾಯೇವ ವನಸ್ಥಾಹ ದೇವಾಯೇವ ಬ್ರಹ್ಮಚಾರಿಣ ಅಂತ. ದೇವತೆಗಳಿಗೆ ನಾಲ್ಕೂ ಆಶ್ರಮದಲ್ಲಿ ಒಟ್ಟಿಗೆ ಇರುವ ಯೋಗ್ಯತೆ ಇರುತ್ತೆ. ಅದರಿಂದಾಗಿ ಅವರು ಒಂದು ದೇಹದಿಂದ ಬ್ರಹ್ಮಚರ್ಯದಲ್ಲಿ ಇರಬಹುದು. ಸ್ಕಂದ ಬ್ರಹ್ಮಚರ್ಯದಲ್ಲಿದ್ದಾನೆ, ಅವನ ಹೆಸರು ಕುಮಾರ ಅಂತ. ಅದರಿಂದಾಗಿ ಎಲ್ಲ ಸ್ಕಂದರನ್ನು ಕಂದ ಕಂದ ಅಂತ ಕರೆಯುವುದು. ಸ್ಕಂದ ಅಂತಂದರೆ ತಂದೆಯ ಹೊಟ್ಟೆಯಿಂದ ತಾಯಿಯ ಹೊಟ್ಟೆಗೆ ಹೋಗುವ ಮೊದಲೇ ಜಾರಿದವ, ಅದಕ್ಕೆ ಸ್ಕಂದ ಅಂತ ಕರೆಯೋದು. ಆ ಸ್ಕಂದರ ನೆನಪಿನಲ್ಲಿ ಎಲ್ಲ ಮಕ್ಕಳನ್ನು ಕಂದ ಅಂತ ಕರೀತಾರೆ. ನೀವು ಕಂದ ಅಂತ ಮಗುವನ್ನು ಕರೆದ್ರೆ ಸ್ಕಂದನ ನೆನಪಾಗಬೇಕು. ಅದರಿಂದಾಗಿ ಇಲ್ಲಿ ಸನತ್ಸುಜಾತ ಅಂದ್ರೆ ಸನತ್ಕುಮಾರ ಅಂತ ಅರ್ಥ. ಸೌಕರ್ಯಕ್ಕಾಗಿ ನಾನು ಸನತ್ಸುಜಾತ ಅಂತ ಹೇಳ್ತೇನೆ. ಸನತ್ಸುಜಾತ ಯದಿಮಂ ತೃಣೋಮಿ ಮೃತ್ಯುರ್ನಾಸ್ತೀತಿ ತವೋಪದೇತಂ ದೇವಾತುರಾ ಯಾಚರನ್ ಬ್ರಹ್ಮಚರ್ಯಂ ಅಮೃತ್ಯವೇತತ್ ಕತರನ್ನು ಸತ್ಯಂ. ವಸ್ತುತಃ ಇದು ಬಹಳ ಆಯಾಮಗಳನ್ನು ಒಳಗೊಂಡಿದೆ. ನಾನು ಒಂದು ಅರ್ಥವನ್ನು ಮಾತ್ರ ಹೇಳ್ತಾ ಹೋಗ್ತೇನೆ. ಮಹಾಭಾರತದ ಪ್ರತಿಯೊಂದು ಶ್ಲೋಕಗಳಿಗೂ ಹತ್ತು ಹತ್ತು ಅರ್ಥ ಇದೆ. ನಾವು ಅಬ್ಬಬ್ಬಾ ಅಂತಂದರೆ ಮೂರು ಅರ್ಥವನ್ನು ನೋಡೋದರಲ್ಲಿ ಸುಸ್ತಾಗತ್ತೆ. ಅದರಲ್ಲಿಯೂ ಹೇಳಬೇಕಾದ್ರೆ ಬಹಳ ಅರ್ಥಗಳನ್ನು ಹೇಳಿದ್ರೆ ಗೊಂದಲ. ಅದರಿಂದಾಗಿ ಒಂದು ಅರ್ಥವನ್ನು ಮಾತ್ರ ನಾನು ಹೇಳ್ತಾ ಹೋಗ್ತೇನೆ. ಆಮೇಲೆ ಇನ್ನೊಮ್ಮೆ ಬರುವಾಗ ಇನ್ನೊಮ್ಮೆ ನೋಡೋಣ. ಸನತ್ಸುಜಾತ ಯದಿಮಂ ಶೃಣೋಮಿ, ಧೃತರಾಷ್ಟ್ರ ಕೇಳ್ತಾನೆ, ಓ ಸನತ್ಸುಜಾತ ನಿನ್ನ ಒಂದು ಸ್ಟೇಟ್ಮೆಂಟ್ ಅಂತ ನನ್ನ ಕಿವಿಗೆ ಬಿದ್ದಿದೆ. ಏನು? ಮೃತ್ಯುರ್ಹಿ ನಾಸ್ತೀತಿ ತವೋಪದೇಶಂ. ಮೃತ್ಯು ಅನ್ನೋದು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ ಅಂತ. ಹಾಗಾದರೆ ದೇವತೆಗಳು ತಪಸ್ಸು ಮಾಡಿದ್ದು ಏಕೆ? ಅಮೃತ್ಯವೇ, ಸಾವು ಬರದಿರಲಿ ಅಂತ, ಮೃತ್ಯು ನಮ್ಮನ್ನು ಮುಟ್ಟದಿರಲಿ ಅಂತ ಹೇಳಿ ಅವರು ತಪಸ್ಸು ಮಾಡಿದ್ದು. ತತ್ ಕತರನ್ನು ಸತ್ಯಂ. ಅವ್ರಿಗೂ ಭ್ರಮೆಯಿಂದ, ದೇವತೆಗಳು ಭ್ರಮೆಯಿಂದ ಓ ಮೃತ್ಯು ಇದೆ ಅಂತ ಅಂದುಕೊಂಡು ಅದರ ಪರಿಹಾರಕ್ಕೆ ತಪಸ್ಸು ಮಾಡಿದರು. ಅಥವಾ ನಿನ್ನ ಡೈಲಾಗೇ ಅವರಿಗೆ ವಿರುದ್ಧವೋ, ಅಥವಾ ಇದಕ್ಕೆ ಬೇರೆ ಅರ್ಥ ಮಾಡಬೇಕು. ಮೂರು ಸಾಧ್ಯತೆಗಳುಂಟು. ಹೇಗೆ ಅರ್ಥ ಏನು? ಸನತ್ಸುಜಾತ ಅಮೃತ್ಯು ಕರ್ಮಣ ಕೇಚಿತ್ ಮೃತ್ಯುರ್ನಾಸ್ತೀತಿ ಚಾಪರೆ ಶೃಣುಮೇ ಬ್ರುವತೋ ರಾಜನ್ ಯಥೈ ತನ್ಮಾ ವಿಚಂಕಿತಾಹ. ಧೃತರಾಷ್ಟ್ರ, ಕೆಲವರು ಕರ್ಮದಿಂದ ಅಮೃತ್ಯು ಅಂತ ಹೇಳ್ತಾರೆ. ಮೃತ್ಯುರ್ನಾಸ್ತೀತಿ ಚಾಪರೇ, ಮೃತ್ಯುವೇ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಇವರಿಬ್ಬರೂ ಪೂಜ್ಯರೇ ವಸ್ತುತಃ. ಶೃಣುಮೇ ಬ್ರುವತೋ ರಾಜನ್ ಯಥೈ ತನ್ಮಾ ವಿಶಂಕಿತಾಹ. ನಾನು ಹೇಳೋದನ್ನು ಎಚ್ಚರದಿಂದ ಕೇಳು. ಉಭೇ ಸತ್ಯೇ ಕ್ಷತ್ರಿಯಾದ್ಯ ಪ್ರವೃತ್ತೆ ಮೋಹೋ ಮೃತ್ಯು ಸಮ್ಮತೋ ಯ ಕವೀನಾಂ ಪ್ರಮಾದಂ ವೈ ಮೃತ್ಯುಮಹಂ ಬ್ರವೀಮಿ ಸದಾ ಪ್ರಮಾದಾಂ ಅಮೃತತ್ವಂ ಬ್ರವೀಮಿ. ಕ್ಷತ್ರಿಯ ಓ ಧೃತರಾಷ್ಟ್ರನೇ, ಉಭೇ ಸತ್ಯೇ ಪ್ರವೃತ್ತೆ, ಎರಡು ಸತ್ಯಗಳು ಜಗತ್ತನ್ನು ಆವರಿಸಿಕೊಂಡು ಇವೆ. ಆದ್ಯ ಪ್ರವೃತ್ತೆ ಮೊದಲಿನಿಂದ ಇವೆ, ಅದು ಹೊಸದಾಗಿ ಬಂದು ಪರಿಷ್ಕಾರ ಆಗಿ ಬಂದದ್ದಲ್ಲ. ಇಟ್ ಈಸ್ ನಾಟ್ ಇನ್ವೆಂಟೆಡ್ ಬೈ ಸಮ್ ಒನ್ ವಿಚ್ ವಾಸ್ ಆಲ್ರೆಡಿ ದೇರ್, ಅದೀಗಾಗಲೇ ಇದೆ. ಅದನ್ನು ನೆನಪಿಸೋದಷ್ಟೇ. ಮೃತ್ಯು ಅನ್ನೋನು ಇಲ್ಲ ಅಂತನ್ನೋದು ಹೌದು, ಮೃತ್ಯು ಅನ್ನೋದು ಇದೆ ಅನ್ನೋದು ಹೌದು. ಬಹಳ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ ತರಹ ಕಾಣುತ್ತೆ, ಅತ್ಯಂತ ವ್ಯಾಘಾತ. ಸವ್ಯಾಹತಿ ಅಂತ ಕರೀತಾರೆ ಸಂಸ್ಕೃತದಲ್ಲಿ, ತನಗೆ ತನ್ನ ಮಾತೇ ವಿರುದ್ಧವಾಗಿ ಕಾಡುವುದು. ಈ ರಾಜಕಾರಣಿಗಳ ಮಾತಿದ್ದ ಹಾಗೆ
ಜಾತಿ ಹೋಗಬೇಕು ಮೀಸಲಾತಿ ಇರಬೇಕು ಅಂತ. ಜಾತಿಯನ್ನು ಇಟ್ಕೊಂಡೆ ಅಲ್ವೇ ಮೀಸಲಾತಿ ಇರೋದು. ಅವು ಏನು ಮಾತಾಡ್ತೀವಿ ಅಂತ ಅವ್ರಿಗೇ ಗೊತ್ತಿರಲ್ಲ. ಬಹಳ ನಾವು ಪ್ರಾಚೀನ ಭಾರತದ ತರ್ಕಶಾಸ್ತ್ರವನ್ನು ಜನರಲ್ಲಿ ಇಡದೇ ಇರೋದರ ಪರಿಣಾಮ ತಪ್ಪು ತಪ್ಪಾಗಿ ಯೋಚನೆ ಮಾಡ್ತಾ ಇದ್ದಾರೆ. ನಮ್ಮ ಯೋಚನೆಯಲ್ಲಿ ಈ ತಪ್ಪಿದೆ ಅಂತ ಅವ್ರಿಗೆ ಅನ್ನಿಸೋದೇ ಇಲ್ಲ. ಯಾಕೆ ಅಂದರೆ ನಾವು ಪ್ರಾಚೀನ ಭಾರತದ ತರ್ಕವನ್ನು ಹೇಳಲಿಲ್ಲ. ಅದರಿಂದ ತಲೆಗೆ ಬಂದಾಗ ಮಾತನಾಡ್ಕೊಂಡು ಹೋಗ್ತಾ ಇರ್ತಾರೆ. ಸವ್ಯಾಹತಿ ಅಂತನ್ನೋದು ನಮ್ಮಲ್ಲಿಯೇ ಗೊಂದಲ ಇದೆ, ಜ್ಞಾನ ಇಲ್ಲ ಅಂತಲೇ ಅರ್ಥ. ಇದೆರಡು ಆ ತರಹದ ವ್ಯಾಹತವಾದ ಸ್ಟೇಟ್ಮೆಂಟ್ ಆಯ್ತಲ್ಲ. ಮೃತ್ಯು ಇಲ್ಲ ಅನ್ನೋದು, ಮೃತ್ಯು ಇದೆ ಅನ್ನೋದು, ಎರಡೂ ಸರಿ ಎಂದರು. ಪ್ರಮಾದಂ ವೈ ಮೃತ್ಯುಮಹಂ ಬ್ರವೀಮಿ, ಮೈ ಮರವನ್ನು ನಾವು ಸಾವು ಎಂದು ಕರೆಯುತ್ತೇನೆ. ಸದಾ ಅಪ್ರಮಾದಂ ಅಮೃತತ್ವಂ ಬ್ರವೀಮಿ, ಸದಾ ಅಪ್ರಮಾದಂ ಅಮೃತತ್ವಂ ಬ್ರವೀಮಿ, ಮೈ ಮರೆವು ಇಲ್ಲದಿರುವುದನ್ನೇ ನಾನು ಜೀವನ ಅಂತ ಹೇಳ್ತೇನೆ. ಇದನ್ನಿನ್ನು ಬಿಡಿಸ್ತಾನೆ. ಪ್ರಮಾದಾದ್ವಾ ಅಸುರಾ ಪರಾಭವನ್, ಅಪ್ರಮಾದಾದ್ ಬ್ರಹ್ಮಭೂತಾಸುರಾಶ್ಚ, ಪ್ರಮಾದದಿಂದಲೇ ಅಸುರರು ಸೋತರು. ಪ್ರಮಾದ ಅಂದ್ರೆ ಏನು ಗೊತ್ತಾ? ಮೈಮರೆವು. ಮೈಮರೆವು ಅಂದ್ರೇನು? ಈ ನಾನು ನಿತ್ಯ ಅನ್ನೋದು ಸತ್ಯ, ಜೀವ ಅನ್ನೋದು ನಿತ್ಯ, ದೇಹ ಅನ್ನೋದು ನಾನು ಅಂತನ್ನೋದು ಮಿಥ್ಯ. ಈ ನಾನೇ ದೇಹ ಅಂತ ಅಂದುಕೊಳ್ಳೋದೇ ಪ್ರಮಾದ. ಅದರಿಂದಾಗಿ ಅವರೇನು ಮಾಡ್ತಾರೆ, ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡ್ತಾರೆ. ಬ್ರಹ್ಮನನ್ನೋ ರುದ್ರನನ್ನೋ ತಪಸ್ಸು ಮಾಡ್ತಾರೆ. ಈ ಸದಾಶಿವನ ಫ್ಯಾಮಿಲಿ ಇದೆಯಲ್ಲ, ಬಹಳ ವಿಚಿತ್ರ ಫ್ಯಾಮಿಲಿ ಅದು. ಏಕಾಂತದಲ್ಲಿ ಭಗವದ್ಭಕ್ತನಾಗಿ ಇದ್ದುಕೊಂಡು ಹೊರಗಡೆ ಭಗವದ್ವೇಷಗಳೆಲ್ಲ ಅವನು ಸುತ್ತ ಬರೆದಿರ್ತಾರೆ. ಇವನು ತಟಸ್ಥನಾಗಿ ನಿರ್ಲಿಪ್ತನಾಗಿ ಒಳಗಡೆ ಸಾಧನೆ ಮಾಡ್ತಾ ಇರ್ತಾನೆ. ಜಗತ್ತಿನ ಮೊದಲ ಅವಧೂತ ಯಾರು ಅಂತಂದರೆ ಸದಾಶಿವ. ಬ್ರಹ್ಮದೇವರು ಅವರು ಅಷ್ಟೆ, ಮೂರೂ ಜನರಿಗೂ ಸಾಧನೆ ಮಾಡಿಸುವವರು ಅವರು. ಬ್ರಹ್ಮ, ಸದಾಶಿವ, ಆಮೇಲೆ ಸದಾಶಿವನ ಹೆಂಡತಿ ಪಾರ್ವತಿ, ಅವಳನ್ನು ಎಲ್ಲರೂ ವರ ಕೇಳ್ತಾರೆ. ಈ ಶಂಭೂಕ ಅಂತ ಒಬ್ಬ ಇದ್ನಲ್ಲ, ಅವನು ಪಾರ್ವತಿಯಿಂದ ಕಲ್ಪಾಂತ ವರವನ್ನು ಕೇಳಿದ. ನಾನು ಕಲ್ಪದ ಅಂತ್ಯದ ತನಕ ಸಾಯಬಾರದು ಅಂತ ಪಾರ್ವತಿ ವರ ಕೊಟ್ಲು. ಆಮೇಲೆ ಸದಾಶಿವನ ಪದವಿಗೆ ಇರಬೇಕು ಅಂತ ತಪಸ್ಸು ಮಾಡಿದ. ಎಂತಹ ಮಾತೃದ್ರೋಹ! ಅದಕ್ಕೆ ರಾಮ ಬಂದು ಅವನ ತಲೆಯನ್ನು ಕತ್ತರಿಸಿದ್ದು ಶಂಭೂಕನದ್ದು. ಅದರಿಂದಾಗಿ ಪಾರ್ವತಿಯು ವರ ಕೊಡ್ತಾಳೆ. ಇನ್ನು ಸ್ಕಂದನ ವರ ಇದೆ ದೈತ್ಯರಿಗೆ. ಗಣಪತಿಯ ವರ ಇದೆ. ಈ ನಾಲ್ಕೇ ಜನ ವರ ಕೊಡೋದು, ನಾಲ್ಕೈದು ಜನ. ಸದಾಶಿವನ ಫ್ಯಾಮಿಲಿ ನಾಲ್ಕು, ಆಮೇಲೆ ಅವರಪ್ಪ ಸದಾಶಿವನ ಅಪ್ಪ ಬ್ರಹ್ಮ, ಈ ಐದು ಜನರ ವರ. ಅವ್ರು ಏನು ವರ ಕೇಳ್ಕೋತಾರೆ? ನಾನು ಸಾಯದಂತೆ ಇರಬೇಕು ಅಂತ. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ ಅಥವಾ ಇವರೆಲ್ಲ ಹೇಳ್ತಾರೆ, ಇಲ್ಲಪ್ಪ ಸಾಯಲೇಬೇಕು, ಈ ದೇಹ ಪಾಂಚಭೌತಿಕವಾದದ್ದು, ಇವತ್ತಲ್ಲ ನಾಳೆ ಸಾಯಬೇಕು. ಅದಕ್ಕೆ ಅವರೇನು ಮಾಡ್ತಾರೆ, ಮಹಾಬುದ್ಧಿವಂತರ ತರಹ ಏನೇನೋ ವರ ಕೇಳ್ತಾರೆ. ಕಾಗೆಗಳು ಇರೋ ತನಕ, ಕಾಗೆಗಳ ಕಣ್ಣಿನ ದೃಷ್ಟಿ ಇರೋ ತನಕ ನಾನು ಬದುಕಬೇಕು ಅಂತ ಕುರಂಗ ಕೇಳಿದ್ದ. ಅದಕ್ಕೆ ದೇವರು, ರಾಮ ಇಡೀ ಕಾಗೆಯ ಜೆನೆಟಿಕಲಿ ಅದನ್ನು ಇರೇಸ್ ಮಾಡಿಬಿಟ್ಟ. ಕಾಗೆಗೆ ಇವತ್ತಿಗೂ ಕೂಡ ಮೊನಾಕ್ಯುಲರ್ ಸೈಟ್ ಇರೋದು, ಬೈನಾಕ್ಯುಲರ್ ಸೈಟ್ ಇಲ್ಲ. ರಾಮನ ಬಾಣ ಅಂದರೆ ಅಂಥದ್ದು. ಹೀಗಾಗಿ ರಾಮ ಈ ತರಹ ದೇವರು ಅವತಾರ ಮಾಡಿದಾಗ ಅದನ್ನು ಸುಳ್ಳು ಮಾಡ್ತಾನೆ. ಹಿರಣ್ಯಕಶಿಪು ಕೇಳಲಿಲ್ವೇ, ಕೆಳಗಡೆ ಮೇಲುಗಡೆ ಆಚೆ ಈಚೆ ಒಳಗಡೆ ಹೊರಗಡೆ ಅವರು ಇವರು ಯಾರೂ ಕೊಲ್ಲಬಾರದು ಅಂತ ಕೊಂದ ದೇವರು. ಇದು ಅವರ ಪ್ರಮಾದ. ಸಾವು ಅನ್ನೋದು ಅಂತಿಮವಾಗಿ ಪ್ರಮಾದ. ಮೃತ್ಯು ಅಂದ್ರೇನು? ಮರೆವು ತಾನೆ. ಭಾಗವತದಲ್ಲಿ ಹೇಳಲಿಲ್ವೇ, ಮೃತ್ಯು ಅತ್ಯಂತ ವಿಸ್ಮೃತಿ, ಮರಣ ಏನದು? ಮರೆವು. ಮರಣವೇ ಮಹಾನವಮಿ ಎಂಬೇ. ಹೌದು, ಮರಣ ಹಬ್ಬ ಅದು ಉಪನಿಷತ್ತು ರೀ. ಮರಣಂ ಅವಭೃತಃ ಅಂತ ಉಪನಿಷತ್ತು. ಜೀವನ ಯಜ್ಞದ ಕಟ್ಟಕಡೆಯ ಸ್ನಾನ ಯಾವುದು ಅಂತಂದರೆ ಮರಣ ಅಂತ.
ಬದುಕು ಅಂತನ್ನುವ ಬೇಳ್ವೆ, ಬೇಳ್ವೆ ಅಂದರೆ ಕನ್ನಡದಲ್ಲಿ ಯಜ್ಞ ಅಂತ, ಬಾಳುವೆ ಎಂಬ ಬೇಳ್ವೆಯ ಕಟ್ಟಕಡೆಯ ಸ್ನಾನ ಯಾವುದು? ಸಾವು ಅಂದರು, ಮರಣ ಅವಭೃತ ಅಂದರು. ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ರು, ಮರಣವೇ ಮಹಾನವಮಿ ಎಂಬೆ ಅಂತ. ಮರಣ ಮಹಾನವಮಿ ಆಗಲಿ, ಮರಣ ಅಂದ್ರೇನು? ಮರಣ ಅಂದ್ರೇನು? ಭಾಗವತ ಉತ್ತರ ಕೊಟ್ಟಿತ್ತು, ಮೃತ್ಯು ಅತ್ಯಂತ ವಿಸ್ಮೃತಿ, ದೀರ್ಘವಾದ ಮರವು ಏನಿದೆ ಅದನ್ನೇ ಮರಣ ಅಂತ ಕರೀತಾರೆ. ಇನ್ನೊಂದು ದೇಹಕ್ಕೆ ಸೇರಿದ ಮೇಲೆ ಅದರ ಪರಿಸರವೇ ನಾವು ಅಂತ ಅಂದ್ಕೊಂಡ್ಬಿಡ್ತೇವೆ. ಅದರಿಂದ ಪುರುಷ ಸೂಕ್ತ ಇತ್ಯಾದಿಗಳನ್ನು ಜಪ ಮಾಡೋದು ಅದೇ ಕಾರಣಕ್ಕೆ. ಯಾವಾಗಲೂ ಈ ಜ್ಞಾನ ಸ್ಥಿರ ಆಗಿರಲಿ, ಯಾಕೆಂದರೆ ದೇಹ ಸ್ಥಿರ ಏನಿದ್ರೂ ಆಗಲ್ಲ. ಅದೇ ಭಗವದ್ಭಕ್ತರು ವರ ಕೇಳ್ತಾರೆ, ವಿಭೀಷಣ ಕೇಳಲಿಲ್ವಾ, ಧರ್ಮದಲ್ಲಿ ನನ್ನ ಅಚಲವಾದ ನಿಷ್ಠೆ ಇರಬೇಕು, ಇನ್ಯಾವುದು ಬೇಡ ಅಂತ. ಎಲ್ಲ ಸಿಕ್ಕಿತ್ತು ಅವನಿಗೆ, ಬ್ರಹ್ಮದೇವರ ಹತ್ರ ವರ ಕೇಳಿದ್ದು ಹಾಗೆ. ಅದರಿಂದಾಗಿ ದೇಹದ ನಿತ್ಯತ್ವವನ್ನು ಕೇಳೋದು ಮರೆವು, ಮೈ ಮರೆವು, ಯಾಕೆಂದರೆ ದೇಹವೇ ಅವರು ಅಂತ ಅಂದುಕೊಂಡಿರ್ತಾರೆ. ಆ ಅಸುರರ ಪ್ರಭಾವವೇ ಇವರಲ್ಲೆಲ್ಲ ಆಗಿ ಕೂಡ್ತಾರೆ, ಅವನು ಬದುಕಿರ್ತಾನೆ ಅಂತ ಭ್ರಮೆ ಅಲ್ಲ ಹಾಗೆ. ಅದರಿಂದ ಪ್ರಮಾದಾದ್ವಾ ಅಸುರ ಪರಾಭವನ್, ಈ ಮೈಮರವಿನಿಂದ ಅಸುರರು ಸೋತರು. ಅಪ್ರಮಾದಾದ್ ಬ್ರಹ್ಮಭೂತಾಸುರಾಶ್ಚ, ಈ ಮೈಮರವು ಇರದ ಅರಿವಿನಿಂದ ದೇವತೆಗಳು ದೇವರಲ್ಲಿ ನೆಲೆಗೊಂಡರು. ನವೈ ಮೃತ್ಯುರ್ವ್ಯಾಘ್ರ ಇವಾತ್ತಿ ಜಂತೂನ್ ನಾಪ್ಯಸ್ಯ ರೂಪಂ ಉಪಲಭ್ಯತೇಹಿ. ಇದನ್ನೇ ಸಾವು ಅಂತ ಅನ್ನಬೇಕ್ರಿ, ಇದಕ್ಕಿಂತ ಹೊರತಾದ, ಮೈ ಮರವೆಗಿಂತ ಹೊರತಾದ ಸಾವು ಇಲ್ಲ. ಯಾಕೆ ಅಂತಂದರೆ ಹುಲಿ ಬಂದು ಜಿಂಕೆಯನ್ನು ತಿನ್ನುವ ಹಾಗೆ ಸಾವು ಅಂತನ್ನೋದೊಂದು ಆಕಾರವನ್ನು ತಳೆದು ತಿನ್ನುವುದನ್ನು ಯಾರಾದರೂ ನೋಡಿದ್ದೀರಾ? ಇಲ್ಲ. ನೋಡಿ, ಇದ್ದೇ ನವೈ ಮೃತ್ಯು ವ್ಯಾಘ್ರ ಇವ ಅತ್ತಿ ಜಂತೂನ್, ಹುಲಿಯಂತೆ ಸಾವು ಎದುರುಗಡೆ ತೋರಿ ತಿನ್ನುವುದಿಲ್ಲ ಅಲ್ವೇ. ನಾಪಿ ಅಸ್ಯ ರೂಪಂ ಉಪಲಭ್ಯತೆ, ಈ ಮೃತ್ಯುವಿನ ರೂಪ ಎಲ್ಲಿಯೂ ಕಾಣಸಿಗುವುದಿಲ್ಲ. ಯಮಂ ತ್ವೇಕೆ ಮೃತ್ಯುಮತೋನ್ಯಮಾಹು ಆತ್ಮಾವಾತಂ ಅಮೃತಂ ಬ್ರಹ್ಮಚರ್ಯಂ ಪಿತೃಲೋಕೆ ರಾಜ್ಯ ಮನುಶಾಸ್ತಿ ದೇವ ಶಿವಶಿವಾನಾಂ ಅಶಿವೋ ಶಿವಾನಾಂ. ಕೆಲವರು ಯಮನನ್ನೇ ಮೃತ್ಯುದೇವತೆ ಎಂದರು. ಯಮಂ ತ್ವೇಕೆ ಮೃತ್ಯುಂ ಅತಃ ಅನ್ಯಮಾಹು, ಸ್ಥೂಲ ದೃಷ್ಟಿ ಇರುವವರು ಏಹ್ ಏನೋ ಪ್ರಮಾದ ಅಂತೆ ಮೃತ್ಯು. ಯಾರ್ರಿ ಹೇಳಿದ್ದು? ಅಜ್ಞಾನವೇ ಮೃತ್ಯು, ಪ್ರಮಾದವೇ ಮೃತ್ಯು ಅಂತ ಹೇಳಿದ್ದೆಲ್ಲ ಯಾರು? ಮೈಮರವು ಅಥವಾ ಅಜ್ಞಾನ, ಅರಿವುಗೇಡಿತನ, ಇವುಗಳು ಮೃತ್ಯು ಅಲ್ಲ. ಮತ್ತೆ ಯಮ ಪಿತೃಲೋಕೆ ರಾಜ್ಯ ಮನುಶಾಸ್ತಿ ದೇವ, ಪಿತೃಗಳನ್ನು ನಿಯಂತ್ರಣ ಮಾಡುವವ, ಪಿತೃಪತಿ ಅಂತ ಕರೀತಾರೆ. ಶಿವಶಿವಾನಾಂ, ಒಳ್ಳೆಯವರಿಗೆ ಒಳ್ಳೆಯವ, ಅಶಿವ ಅಶಿವಾನಾಂ, ಕೆಟ್ಟವರಿಗೆ ಕೆಟ್ಟವ. ಶಿವ ಅಂತಂದರೆ ಮಂಗಳ ಅಂತ. ಪಿತೃಲೋಕೆ ರಾಜ್ಯ ಮನುಶಾಸ್ತಿ ದೇವ ಅವನನ್ನು. ಆದರೆ ನಿಜವಾಗಿಯೂ ಇರೋದು ಆತ್ಮಾವಾಸಂ ಅಮೃತಂ ಬ್ರಹ್ಮಚರ್ಯಂ. ಆತ್ಮ ಅಂದರೆ ಪರಮಾತ್ಮನಲ್ಲಿ ನೆಲೆಗೊಳ್ಳುವುದು, ದೇವರಲ್ಲಿ ಮನಸ್ಸಿನ ಚಿಂತನೆ ಇರುವುದು, ಅದನ್ನು ಅಮೃತ ಅಂತ. ಶ್ರೀನಿಧಿ ಶ್ರೀವತ್ಸ ಟಿ ನರಸೀಪುರ ಇವರ ಪ್ರಶ್ನೆ, ನಿರಜ್ಞಿಕರಾದ ಆದರೆ ವೇದಗಳನ್ನು ಒಪ್ಪುವವರಿಗೆ ಹೇಗೆ ಅಂತ್ಯ ಸಂಸ್ಕಾರ ಅಂತ. ಆಗೊಂದು ಪದ್ಧತಿಯೇ ಇಲ್ಲ, ವೇದ ಒಪ್ಪಿದರೆ ಸಾಧ್ಯಕರಾಗಲೇಬೇಕು. ವೇದ ಒಪ್ಪಿರ್ತಾನೆ ಅಂತ ಇಟ್ಕೊಳ್ಳೋಣ, ವೇದಕ್ಕೆ ಒಂದು ಚೂರು ನಿಷ್ಠನಾಗಿ ನಡೆಯೋದಿಲ್ಲ, ವಿಪರೀತ ಅನ್ಯಾಯ ಅಕ್ರಮಗಳನ್ನು ಮಾಡ್ತಾ ಇರ್ತಾನೆ, ಅವನನ್ನು ವನೇತಂ ಕಾಷ್ಠವತ್ ಕ್ಷಿಪೇತ್, ಕಾಡಿನಲ್ಲಿ ಅವನನ್ನು ಸುಟ್ಟುಬಿಡಬೇಕು, ಯಾವ ಮಂತ್ರವನ್ನು ಹೇಳಲಿಕ್ಕಿಲ್ಲ ಅಂತ. ಅಮಂತ್ರಕಂ ದಹೇತ್, ಈ ಸಂಸ್ಕಾರ ಅಂತ ಹೇಳಿ ಒಂದು ಕಾದಂಬರಿ
ಯಾರು ನಮ್ಮ ಅನಂತ ಅಜ್ಞಾನ ಮೂರ್ತಿಗಳು ಬರೆದದ್ದು. ಅದರಲ್ಲಿ ಇದೇ ಒಂದು ಸಮಸ್ಯೆ ಬರುತ್ತೆ. ಪ್ರಾಣೇಶಾಚಾರ್ಯರು ಅಂತ ಹೇಳಿ ಒಬ್ಬರು ಇರ್ತಾರೆ, ಅವರ ಕಸಿನ್ ಎದುರುಗಡೆ ಒಬ್ಬ ನಾರಾಯಣ ಅಂತನೋ ಏನೋ ಹೆಸರು, ನಂಗೆ ಮರ್ತ ಹೋಗಿದೆ, ಬಹಳ ಹಿಂದೆ ಓದಿದ್ದು, ಯಾವ ಸುಮಾರು 1997-98 ಓದಿದ್ದು, ಮತ್ತೆ ಅದನ್ನು ಮುಟ್ಲಿಕ್ಕೆ ಹೋಗಿಲ್ಲ ನಾನು. ಅಟ್ಲೀಸ್ಟ್ ಪದೇ ಪದೇ ಓದಿಸಿಕೊಳ್ಳುವ ಗುಣವೂ ಅದಕ್ಕಿಲ್ಲ. ಆದರೆ ಅಂಥದ್ದಕ್ಕೇನೆ ಜ್ಞಾನಪೀಠ ಪ್ರಶಸ್ತಿ ಕೊಡೋದು, ಅದು ವಿಪರೀತ ಪ್ರತ್ಯಯ ಅಂತ, ವಿಪರೀತ ಶಬ್ದ ಪ್ರಯೋಗ. ದೇವಾನಾಂ ಪ್ರಿಯ ಅಂತ ಹೇಳಿದ್ರೆ ಮೂರ್ಖ ಅಂತ ಅರ್ಥ ಸಂಸ್ಕೃತದಲ್ಲಿ, ಆ ತರಹ ವಿಪರೀತ ವೃತ್ತಿ. ಅದರಲ್ಲಿ ಈ ತರಹದ್ದೊಂದು ಸಮಸ್ಯೆ ಬರುತ್ತೆ, ಅವನೇನು ವೇದ ತರಹ ಬಾಳಿರಲ್ಲ, ಆದರೆ ಅಗ್ನಿಯನ್ನು ಒಪ್ಪದೇನೂ ಇರಲ್ಲ, ವಿಪರೀತ ಅನ್ಯಾಯ ಮಾಡಿರ್ತಾನೆ. ಅಂಥವನನ್ನು ಸುಡಬೇಕು ಅಮಂತ್ರಕಂ ದಹೇತಂತ. ಧರ್ಮಶಾಸ್ತ್ರದ ಆರಂಭದಲ್ಲೇ ಬರುವಂಥದ್ದು ಇದು. ಧರ್ಮಶಾಸ್ತ್ರದ ಎಷ್ಟು ಸ್ಮೃತಿಗಳು ಬಂದು ಹೋಗಿವೆ, ಧರ್ಮಶಾಸ್ತ್ರದ ಗ್ರಂಥ ಏನಿಲ್ಲ ಅಂತಂದ್ರೂ ಒಂದು 300-400 ಇದೆ. ಆ 300-400 ಗ್ರಂಥಗಳಲ್ಲಿ ಇದೊಂದು ಸ್ಪಷ್ಟವಾಗಿ ಇದೆ, ಇದು ಆರಂಭದಲ್ಲಿ. ಆದರೆ ಅನಂತಮೂರ್ತಿ ಬರೀತಾನೆ, ಪ್ರಾಣೇಶಾಚಾರ್ಯರು ರಾತ್ರಿ ಇಡೀ ನ್ಯಾಯಸುಧಾ ಓದಿದ್ರು, ಇದಕ್ಕೆ ಉತ್ತರ ಸಿಗಲಿಲ್ಲ ಅಂತ. ನ್ಯಾಯಸುಧಾದಲ್ಲಿ ಉತ್ತರ ಯಾಕಿರ್ಬೇಕು, ಅದೊಂದು ಡೈರೆಕ್ಟಿಕಲ್ ವರ್ಕ್, ಅದು ತರ್ಕಶಾಸ್ತ್ರದ ಗ್ರಂಥ, ಅದನ್ನ ಯಾಕೆ ಇದಕ್ಕೆ ಬರಬೇಕು? ಅವನು ದಡ್ಡತನ ಸಮಾಜದ ಮೇಲೆ ಭ್ರಮೆ, ಸಮಾಜದಲ್ಲಿ ಭ್ರಮೆಯನ್ನು ಮೂಡಿಸಿದ. ಅದರಿಂದಾಗಿ ವೇದವನ್ನು ಒಪ್ಪಿ ನಿರಜ್ಞಿಕರಾದವರಿಗೆ, ಅಂದರೆ ನೀವು ನಮ್ಮನ್ನು ಕೇಳೋದಾ ಅಗ್ನಿಹೋತ್ರ ಮಾಡ್ತಾ ಇಲ್ಲ ಅಂತ, ಆದರೆ ಪ್ರತಿಯೊಂದು ಸಂಸ್ಕಾರಗಳಲ್ಲಿಯೂ ವೇದವನ್ನು ಒಪ್ಪಿದವರು ಅಗ್ನಿ ಮುಖದಲ್ಲಿಯೇ ಸಾಕ್ಷಿಯನ್ನು ಆಡೋದಲ್ವ. ಅಗ್ನಿ ನಮ್ಮ ಜೀವನಕ್ಕೆ ಸಾಕ್ಷಿ, ಅಗ್ನಿ ಸಾಕ್ಷಿಕವಾಗಿ ಮದುವೆ ಮಾತ್ರ ಮಾಡೋದಲ್ಲ, ಅಗ್ನಿ ಸಾಕ್ಷಿಕವಾಗಿ ಎಲ್ಲವನ್ನೂ ಮಾಡ್ತೇವೆ ಅಲ್ವಾ, ಹೋಮ ಮಾಡ್ತೇವೋ ಇಲ್ವೋ ಮತ್ತಾಯ್ತಾರ, ಅಗ್ನಿ ಸಾಕ್ಷಿ. ಈ ಎಲ್ಲ ಹಿನ್ನೆಲೆಯಲ್ಲಿ ನಿರಗ್ನಿಕರು ಅಂದರೆ ಅಗ್ನಿಹೋತ್ರ ಇಲ್ಲ ಅಂತ ನಿಮ್ಮ ಅರ್ಥ, ಆದರೆ ಅಗ್ನಿಹೋತ್ರ ದಿವಸ ಮಾಡದಿದ್ದರೂ ಅಗ್ನಿಯನ್ನು ಒಪ್ಪಿ ಪೂಜಿಸುವವರು ನಿರಗ್ನಿಕರಾಗಲ್ಲ. ನಿರಗ್ನಿಕರು ಅಂದರೆ ಅವೈದಿಕರು ಅಂತ ನಿಮ್ಮ ಅರ್ಥ ಇದ್ದರೆ ವೇದ ಒಪ್ಪುವವರಾಗಲ್ಲ. ವೇದವನ್ನು ಒಪ್ಪಿ ನಿರಗ್ನಿಕರಾಗಿರುವವರು ಅಂತ ಒಂದು ಕ್ಯಾಟಗರಿಯೇ ಇಲ್ಲ. ಅದರಿಂದಾಗಿ ಅಂತ್ಯ ಸಂಸ್ಕಾರ ಹಾಗೆ, ವಿಧಿನ ಅಮಂತ್ರಕಂ ದಹೇತ್. ಯಾಕೆ ಬಂತು ಅಂದರೆ ಅಂತ್ಯ ಸಂಸ್ಕಾರ ಹೇಗೆ ಅಂತ ಕೇಳಿದಿರಿ ನೀವು, ಅದಕ್ಕೆ ಇದೆಲ್ಲ ಈ ಥರದ್ದು ಪ್ರಾಸಂಗಿಕವಾಗಿ ಈ ಸಾಹಿತ್ಯವು ಬಂತು. ಇರಲಿ, ಅಲ್ಲಿಂದ ಮುಂದೆ ಹೋಗುವ. ಆತ್ಮಾವಾಸಂ ಅಮೃತಂ ಬ್ರಹ್ಮಚರ್ಯಂ. ಸಾವು ಇಲ್ಲದೆ ಇರೋದು ಅಂದ್ರೇನು? ಆತ್ಮಸ್ವರೂಪದ ಬಗೆಗಿನ ಎಚ್ಚರ, ಅದೇ ಬದುಕು. ಯಾಕೆಂದರೆ ಜೀವನಿತ್ಯ ಬೇರೆ ಬೇರೆ ದೇಹಗಳಲ್ಲಿ ಹೋಗ್ತಾನೆ, ಬೇರೆ ಬೇರೆ ದೇಹವೇ ಬರದೇ ಇರಬೇಕಾದ್ರೆ ಮುಕ್ತಿ ಒಂದೇ ದಾರಿ. ಮುಕ್ತಿಯಲ್ಲಿಯೂ ದೇಹ ಬದಲಾಯಿಸಿದರೆ ಪ್ರಜ್ಞೆ ಹಾಗೇ ಇರುತ್ತಲ್ವಾ, ಬಟ್ಟೆ ಬದಲಾಯಿಸಿದ ಹಾಗಿರುತ್ತೆ. ಬದುಕು ಅಂತಂದರೆ ಜ್ಞಾನಪೂರ್ವಕವಾದ ಅಸ್ತಿತ್ವ ಅಂತಲೇ ಅರ್ಥ. ಎಕ್ಸಿಸ್ಟೆನ್ಸ್ ವಿತ್ ಸೆಲ್ಫ್ ಅವೇರ್ನೆಸ್, ದ್ಯಾಟ್ ಈಸ್ ಸಾಲ್ವೇಷನ್. ಅದು ಅಮೃತ. ಸಾಯದಂತೆ ಬದುಕೋದು ಅಂದರೆ ಅರಿವಿನ ಜೊತೆಗೆ ಬದುಕೋದು ಅಂತಲೇ ಅರ್ಥ. ಈ ಹಿನ್ನೆಲೆಯಲ್ಲಿ ಆತ್ಮಾವಾತಂ ಅಮೃತಂ ಬ್ರಹ್ಮಚರ್ಯಂ, ಅದರಿಂದಾಗಿ ತನತ್ ಸುಜಾತರು ಹೇಳ್ತಾರೆ, ನಾನು ಹೇಳಿದ್ದು ಕರೆಕ್ಟ್, ಎರಡೂ ಕೂಡ ಕರೆಕ್ಟ್. ದೇವತೆಗಳು ಜ್ಞಾನಕ್ಕಾಗಿ ತಪಸ್ಸು ಮಾಡಿದರು, ಅರಿವುಗೇಡಿತನವೇ ಸಾವು. ಹೀಗಾಗಿ ಸಾವು ಇಲ್ಲ ಅಂತಂದರೆ ಸ್ವರೂಪಭೂತವಾದ ಸಾವು ಇಲ್ಲ ಅಂತ. ಸ್ವರೂಪದಿಂದ ಯಾರೂ ಸಾಯೋಲ್ಲ, ಜೀವ ಒಬ್ಬ ಸಾಯಿಲ್ಲ, ದೇಹ ಅನ್ನೋದು ನಿಷ್ಕ್ರಿಯ ಆಗತ್ತಷ್ಟೇ. ದೇಹ ಅನ್ನೋದು ನಿಷ್ಕ್ರಿಯ ಆಗತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಮೃತ್ಯು ಅಂತ ಹೇಳಬಹುದೇ ವಿನಃ. ಮೃತ್ಯು ಅನ್ನೋದಕ್ಕೂ ಮರುಂ ವಿಹಾಯ ಸಾಗತವು ಅಂತ ಸಂಸ್ಕೃತದಲ್ಲಿ. ಮೃತ್ಯು ಅಂತಂದರೆ ಆಕಾಶದ ಮೂಲಕ ಸಾಗುವುದು, ಜೀವನ ಗತಿ ಅಂತಲೇ ಅರ್ಥ. ಹೀಗಾಗಿ ಮೃತ್ಯು ಅಂತಂದರೆ ನಾಶ, ಎಲ್ಲದರ ನಾಶ ಅಂತನ್ನುವ ಅರ್ಥ ಇಲ್ಲ ಅಂತ ಹೇಳ್ತಾರೆ. ಇನ್ನು ಇದು ಮುಂದುವರಿಯುತ್ತೆ, ಇದನ್ನು ನಾವು ಮುಂದಿನ ಭಾನುವಾರ ನೋಡೋಣ. ಇವತ್ತು ಸಂಜೆ ಯಥಾಪ್ರಕಾರ ಭಾಗವತ ಇದೆ 7-8, ಕೃಷ್ಣ ಇನ್ಯಾವುದೂ ಇಲ್ಲ, ಹರಿವಂಶಾದಿಗಳಿಲ್ಲ, 5ನೇ ಸ್ಕಂಧ ಅಲ್ಲಿದೆ. ಕೃಷ್ಣಾರ್ಪಣೆ.